Listen to Copart by Ramraj, Freedom Refined Sunflower Oil, special partner, Fog. Comedy, 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 killadi galo. Comedy, 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 killadi galo. No tension is my ನಕ್ಕು ಮುತ್ತುರುಸೋ ಹುಡುಗಿರ್ಗೆ, ನಕ್ಕಿ ಹಲ್ಲು ದುರಿಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರೆಲ್ಲಗೋ ಅಂಕಲ್ಗೆ, ದೋಸೆ ಮಾಡ್ತಾನಗೋ ಆಂಟಿರ್ಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ ಅಂತ ಕೇಳ್ಕೊಳ್ಳೋದು ಒಂದೇ ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 2, ಕೋಪಾಡ್ ಬೈ ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಫಾಗ್, ಅಸೋಸಿಯೇಟ್ ಸ್ಪಾನ್ಸರ್ ಡಿಎಸ್ಪಿ ಓಲ್ಡ್ ಟ್ಯಾವರ್ನ್ ಸೋಡಾ, ಬಟರ್ಫ್ಲೈ ಹೋಮ್ ಅಪ್ಲೈನ್ಸಸ್, ಬರ್ಲಿ ಜೋ ಜಬ್ಬಡೆ. ಕಳೆದ ವಾರದಿಂದ ಕರುನಾಡಲ್ಲಿ ನಗುವಿನ ಹಬ್ಬ ಅದ್ದೂರಿಯಾಗಿ ಶುರುವಾಗಿದೆ. ನಮ್ಮ ಕಿಲಾಡಿಗಳು ಗ್ರ್ಯಾಂಡ್ ಎಂಟ್ರಿ, ಅದಾದ್ಮೇಲಂತೂ ಎಲ್ಲೆಲ್ಲೂ ಇವ್ರದೇ ಮಾತು. ಸೋಷಿಯಲ್ ಮೀಡಿಯಾ ತಗೊಂತೀರಾ, ಇವ್ರದೇ ಪಂಚ್ಗಳು, ಇವ್ರದೇ ಅಬ್ಬರ ಆಗೋಗಿದೆ. ಅವ್ರನ್ನೆಲ್ಲ ಒಟ್ಟಿಗೆ ಗ್ಯಾಲರಿಲಿ ನೋಡ್ತಾ ಇದ್ರೆ ಈ ದೀಪಾವಳಿ ಫುಲ್ಲಿ ಲೋಡೆಡ್ ಪಟಾಕಿ ಬಾಕ್ಸ್ ತರ ಕಾಣ್ತಾ ಇಲ್ಲ. ಒಂದು ಆನೆ ಪಟಾಕಿ, ಒಂದು ಲಕ್ಷ್ಮಿ ಪಟಾಕಿ, ಒಂದು ಬಿಜಲಿ ಪಟಾಕಿ, ಒಂದು ಈರುಳ್ಳಿ ಪಟಾಕಿ, ಒಂದು ಸರ ಪಟಾಕಿ. ಒಟ್ಟಿನಲ್ಲಿ ಎಲ್ಲರೂ ಮನೇಲೂ ನಗುವಿನ ದೀಪಾವಳಿ ಗ್ಯಾರಂಟಿ. ಸೊ ಜೋರ ಚಪ್ಪಾಳನಿಗೆ ಸ್ವಾಗತಿಸಿ. ನಕ್ಸೋಕೆ ಅಂತಾನೆ ಇರೋ ನನ್ನ ಕಿಲಾಡಿ ಗ್ಯಾಂಗ್ನ ಈಗ ನಕ್ಕು ಮುತ್ತುದುರ್ಸೋ ಮೂರು ಮುದ್ದಾದ ಮುತ್ತುಗಳನ್ನ, ಅಂದ್ರೆ ನಮ್ಮ ಜಡ್ಜಸ್ನ ವೆಲ್ಕಮ್ ಮಾಡೋ ಸಮಯ ರೀ. ಹೋದ ಸೀಸನ್ ಫುಲ್ಲು ತಲೆ ಕೆರ್ಕೊಂಡು ಡೈರೆಕ್ಟರ್ ತರ ಇದ್ದವರು ಈ ಸೀಸನ್ ಫುಲ್ಲು ಸ್ಪೈಕ್ ಮಾಡಿಕೊಂಡು ಮುಗುಳು ನಗೆ, ಸಾರಿ ಏನಮ್ಮ ಅದು ನಗೆ, ಓಕೆ ಮುಗುಳು ನಗೆ ಹೀರೋ ತರ ಅವರೇ ಬಂದ್ಬಿಟ್ಟಿದ್ದಾರೆ. ದೊಡ್ಡ ಚಪ್ಪಾಳೆ ಸ್ವಾಗತಿಸಿ ಕನ್ನಡದ ವಿಕಟ ಕವಿ ನಮ್ಮ ನೆಚ್ಚಿನ ಯೋಗರಾಜ್ ಭಟ್ರು. ಇದು ನಮ್ಮ ಮುಂದಿನ ಜಡ್ಜ್, ಸ್ವಲ್ಪ ನಾಟಿ, ನೋಡಕ್ಕೆ ತುಂಬಾ ಬ್ಯೂಟಿ, ನಕ್ರೆ ತುಂಬಾ ಸ್ವೀಟಿ, ಕೋಪಿಸ್ಕೊಂಡ್ರೆ ಮಾತ್ರ ಸ್ವಲ್ಪ ಘಾಟಿ. ಪ್ಲೀಸ್ ವೆಲ್ಕಮ್ ನಮ್ಮ ಕಿಲಾಡಿಗಳ ಲೇಡಿ ವಾರ್ಡನ್, ಕನ್ನಡದ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು. ಈಗ ನಮ್ಮ ಮುಂದಿನ ಜಡ್ಜ್, ಇವರು ಕಾಮಿಡಿ ಲೋಕಕ್ಕೆ ದಾದಾ. ಕ್ಲೋಸ್ಅಪ್ ಅಲ್ಲಿ ಕ್ಯಾಮ್ರಾ ಇಟ್ಟರೆ ಎಕ್ಸ್ಪ್ರೆಷನ್ ಅಲ್ಲಿ ನವರಸ ತೋರಿಸುವಂತ ನಾಯಕ, ಎಲ್ಲರನ್ನು ಸದಾ ನಕ್ಸೋದೇ ಇವರ ಕಾಯಕ. ಜೋರದ ಚಪ್ಪಾಳೆ ಸ್ವಾಗತಿಸಿ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಕಾಮಿಡಿ ಕಿಂಗ್ ಜಗಡ. ನೀವು ಯಾವಾಗ್ಲೂ ಸ್ಮಾರ್ಟ್ ಆಗಿ ಕಾಣ್ತಿದ್ರಿ, ಈ ಸೀಸನ್ ಅಂತೂ ನಾವೇ ನಾಚ್ಕೊಳ್ಳೋ ರೇಂಜ್ಗೆ ಸ್ಲಿಮ್ ಆಗಿ ಬಂದು ಸ್ಮಾರ್ಟ್ ಆಗಿದ್ದೀರಿ. ಇದ್ರ ಜೊತೆಗೆ ಇವರು ಭಟ್ರು ಬೇರೆ, ನನ್ನ ಹೆಂಡತಿಗೊಂದು ಬಾಂಬ್ ಹಾಕೊಟ್ಬಿಟ್ಟವ್ರಪ್ಪ. ಹೌದಾ? ಮೇಡಮ್ ಅವರೇ, ಅವರು ಯಾವಾಗ್ಲೂ ನಿಮ್ಗೆ ಶೋಲ್ ಮುತ್ಕಿ ಅಂತಾರೆ ಅಂತ, ಅದಕ್ಕೆ ಅವಳು ನನಗೆ ಆಣೆ ಇಸ್ಕೊಂಡಳಪ್ಪ ರಾಯರು ಮುಂದೆ. ನೋಡು ಇದೇ ಲಾಸ್ಟ್ ಜಗ್ಗಿ ಹೇಳಿದೀನಿ ನೋಡು, ಆಮೇಲೆ ಚೆನ್ನಾಗಿರಲ್ಲ ನೋಡು, ಆಮೇಲೆ ಆ ಟೈಪ್ ಈ ಟೈಪ್ ಅಂತ ಎಲ್ಲ ಎದುರಿಸ್ಬಿಟ್ಟಿದ್ದಾಳೆ. ಏನಂತ ಕರಿತೀರ ಈಗ ಮೇಡಮ್ನ? ನಮ್ಮ ಹುಡುಗಿ. ನಿಮ್ಮ ಹುಡುಗಿ? ಹಾ, ನಮ್ಮ ಹುಡುಗಿ. ಸೂಪರ್ ಅಬ್ಬು. ಅದು ಹೇಳ್ಬೇಕಂತ ಅವಳು ಹೇಳ್ಕೊಟ್ಟವಳೆ, ಏನಾದರೂ ನನ್ನ ಮಗನೇ ನೀನು ಅಲ್ಲಿ ಹೋಗ್ಬಿಟ್ಟೆ ನಾ ಮುದುಕಿ ಅಂದೆ ಅಂದರೆ ನಿನಗೆ ಇದೇ ನೋಡು ಸರಿ ಮಾಡ್ತೀನಿ ನೀ ಅಂದು. ಆಯಿತು ಮೇಡಮ್, ನಾನು ಹೇಳ್ಬಿಡ್ತೀನಿ. ನೀವು ಡೇ ಬೈ ಡೇ ನೀವು ಹ್ಯಾಂಡ್ಸಮ್ ಆಗ್ತಾ ಇದ್ದೀರಿ, ಅತ್ಲಾಗ ಮೇಡಮ್ ಅದೇ ಥರ ಟ್ರೀಟ್ ಮಾಡ್ಬಿಟ್ಟು. ಅವರು ತುಂಬಾ ಚೆನ್ನಾಗಿದ್ದಾರೆ ನೋಡಕ್ಕೆ. ಅಲ್ಲ ನಾನು ಇಲ್ಲ ಅಂತ ಎಲ್ಲ ಹೇಳಿದ್ರೆ ಪರಿಮಳ ಮ್ಯಾಮ್ ಇಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯೆಸ್, ವೆರಿ ಬ್ಯೂಟಿಫುಲ್. ಏ ಬರಲಪ್ಪ ಚಪ್ಪಾಳೆ ಯಾಕೆ? ಓಕೆ ಬಟ್ರೆ, ಸೀಸನ್ ಟೂಗೆ ಏನಿತ್ತು ರೆಸ್ಪಾನ್ಸ್ ನಿಮ್ಮ ವಲಯದಲ್ಲಿ, ನಿಮ್ಮ ವರ್ಗದಲ್ಲಿ? ಒಂದು ಕಾಮನ್ ಆಗಿ ನಾವು ಫಸ್ಟ್ ಸೀಸನ್ ಶುರು ಆದಾಗ ಇಷ್ಟು ರಿಯಾಕ್ಷನ್ಸ್ ಇರಲಿಲ್ಲ. ಇಲ್ಲ, ಹಾಗಲ್ಲ, ಮೊದಲನೇ ಟೇಕ್ ಆಫೆ ತುಂಬಾ ಅದ್ಭುತವಾಗಿ ಆಗಿದೆ. ನೋಡೋರಲ್ಲಿ ಒಂದು ಖುಷಿ ಇರ್ಬೇಕು, ನಾನು ನೀನು ಕಂಟೆಸ್ಟೆಂಟ್ಗಳು ಖುಷಿ ಪಡೋದು ಇದ್ದಿದೆ, ನೋಡೋನು ಖುಷಿ ಪಡ್ತಿದ್ದಾನೆ ಅನ್ನೋದು ನನಗೆ ಅಲ್ಲಿ ಇಲ್ಲಿ ಮಾತು ಕೇಳೋದು. ನಾನು ತುಂಬಾ ಸುತ್ತೋದ್ರಿಂದ ಸಿಕ್ಕ ಜನಗಳೆಲ್ಲ ಅದನ್ನ ಹೇಳ್ತಿದ್ದಾರೆ. ವೆರಿ ಗುಡ್. ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಸೂಪರ್ ಸೂಪರ್ ಎಕ್ಸಲೆಂಟ್. ಓಕೆ ರಕ್ಷಿತಾ ಮೇಡಮ್, ಪ್ರೇಮ್ ಅವ್ರು ಯೂಶ್ವಲಿ ಈಗ ವಿಲಿನ್ ಮಾಡ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಇದ್ದಾರೆ. ಬಟ್ ಅವರು ಬಂದು ಕೂತ್ಕೊಂಡು ಅವ್ರು ನನಗೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಬಂದು ಕೂತ್ಕೊಂಡು ಶೋ ನೋಡಿ ನಗ್ತಾರಲ್ಲ, ಏ ನಮ್ಮ ಊರವರು, ಏ ಹಾಸನದವರು, ಏ ಉತ್ತರಕರ, ಏನು ಈ ಥರ ಟ್ಯಾಲೆಂಟು ಅಂತ ನಕ್ಕೊಂಡು ಮಾತಾಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಅದೇ ರಿಪೋರ್ಟ್. ಇನ್ನೊಂದು ಏನಂದರೆ, ನಮ್ಮ ಅಮ್ಮ ಯೂಶ್ವಲಿ ನಾನು ಶೋ ಮಾಡೋದು ನೋಡಲ್ಲ ಅವ್ರಿಗೆ, ಆ್ಯಕ್ಚುಲಿ ನಾಪ್ಕಾನೂ ಇರಲ್ಲ, ಸ್ವಲ್ಪ ಯೋಗರಾಜ್ ಭಟ್ರ ಥರ ಟೈಮೇ ಗೊತ್ತಿರಲ್ಲ. ಬಟ್ ಈ ಸಲ ಪ್ರೇಮ್ ಮತ್ತು ನಮ್ಮ ತಾಯಿ ಕರೆಕ್ಟಾಗಿ 9 ಗಂಟೆಗೆ ಬಂದು ಕೂತ್ಕೊಂಡು ಶೋ ನೋಡಿ ನಮ್ಮ ಅಮ್ಮ ನಂಗೆ 10:00 ಫೋನ್ ಮಾಡಿ ಹೇಳಿದ್ರು ದಟ್ ಶ್ವೇತು ಶೋ ತುಂಬ ಚೆನ್ನಾಗಿದೆ ಅಂತ. ಸೊ ನಮ್ಮ ಮಮ್ಮಿ ಕಡೆಯಿಂದ ಇಟ್ಸ್ ಒನ್ ಬಿಗ್ ಥಮ್ಸ್ ಅಪ್. ಸೊ ಡೆಫಿನೆಟ್ಲಿ ಈ ಶೋ ಚೆನ್ನಾಗಿ ಓಡುತ್ತೆ. ಸೂಪರ್ ಸೂಪರ್ ಜಗಣ. ನಾನು ಮಾಡೋ ಕಾರ್ಯಕ್ರಮವನ್ನು
ನಾನು ಹೊಗಳು ಬಟ್ರ ಕೈನಲ್ಲಿ ಕೇಳೋದಿಲ್ಲ ಕೇಳಲ್ಲ ಏನೋ ಹೆಂಗಿದೆಯೋ ನಮ್ಮ ಪಿಕ್ಚರು ಅಂದ್ರೆ ಅಣ್ಣ ಸೂಪರ್ ಅಣ್ಣ ಎಕ್ಸ್ಟ್ರಾ ಆರ್ಡರಿ ಅಂದರೆ ಅವ್ನ ಮಕಾನು ನೋಡಲ್ಲ ನಾನು ಓ ಇವನ್ಯಾರೋ ಬೇರೆ ಏನೋ ಸ್ಕೀಮ್ ಆಗ್ತಾನೆ ಅನ್ಕೊಂಡು ನಾನು ದೂರ ಇಟ್ಬಿಡ್ತೀನಿ ಅವನ ಹತ್ರ ಕೇಳಕ್ಕೆ ಹೋಗಲ್ಲ ನೇರವಾಗಿ ಕ್ರಿಟಿಕ್ ಮಾಡ್ತಾರಲ್ಲ ಅಂಥವ್ರ ಹತ್ರ ಕುತ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಕೇಳ್ತಾರೆ ಅಂತ ಗಾದೆ ಆ ತರ ಸೊ ಹಾಗೆ ನನ್ನದೇ ಆದಂತ ಒಂದು ಕ್ರಿಟಿಕ್ ಸರ್ಕಲ್ ಇದೆ ಅವರು ನನಗೆ ಹೇಳಿದ್ದು ಜಗ್ಗೇಶ್ ಅವರೇ ಏನೋ ಅನ್ಕೊಂಡ್ವಿ ಏನ್ರಿ ನಿಮ್ಮ ಕಾಮಿಡಿ ಕಿಲಾಡು ಫಸ್ಟ್ ಬಾಲೆ ಬೌಂಡರಿಯಿಂದ ಆಚೆ ಹೊಟ್ಟಾಯ್ತಲ್ಲ ಬಾಲೆ ಸಿಗ್ದಂಗೆ ಹೊಡೆದಾಕ್ ಬಿಟ್ರಲ್ರಿ ಹುಡುಗರು ಎಲ್ಲರೂ ಬಂದು ಬ್ಯೂಟಿಫುಲ್ ವೇದಿಕೆ ರೀ ನಿಮ್ಮದು ಅಂದ್ರೆ ಸುರೇಶ್ ಗೌಡರು ನಮ್ಮ ಲೋಕಿ ಇಲ್ಲಿ ಕೂತಿಯಾರ ನೋಡಿ ಅವರು ನಮ್ಮ ಬಹಳ ಅತ್ಯಂತ ಗ್ರೇಟೆಸ್ಟ್ ಅಭಿಮಾನಿಗಳು ನಾನು ಅವರನ್ನ ಈ ವೇದಿಕೆಯಲ್ಲಿ ಒಂದೇ ಒಂದು ಅವರನ್ನ ಅಪ್ರಿಷಿಯೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಯಾರು ಅಂಗ ಊನತೆ ಇರುವಂತ ಮಕ್ಕಳುಗಳು ಯಾರು ಇದ್ದಾರೆ ಅವರಿಗೋಸ್ಕರ ಪ್ರತಿ ವರ್ಷ ಯಾರತ್ರ ದೇಣಿಗೆ ತಗೊಳ್ಳದೆ ಅಂತ ಮಕ್ಕಳ ಕಾರ್ಯಕ್ರಮನ ಅದ್ಭುತವಾಗಿ ಮಾಡುವಂತ ಒಬ್ಬ ಧೀಮಂತ ವ್ಯಕ್ತಿ ಓ ವೆರಿ ನೈಸ್ ನಾನು ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್ ಅವರು ಅವ್ರ ಬಗ್ಗೆ ಹೇಳೋದಕ್ಕೆ ಇವ್ರ ಆಫೀಸಿಂದ ನಂಗೆ ಕರೆ ಬಂತು ಸುರೇಶ್ ಗೌಡರು ಗೊತ್ತಲ್ಲ ನಾವು ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಅವ್ರು ಒಂದೇ ಮಾತಂದ್ರು ಬಾಸ್ ಇವತ್ತಿಂದ ನಮಗೆ ಒಂದೇ ಒಂದು ಆನಂದ ಏನು ಅಂದರೆ ಶನಿವಾರ ಭಾನುವಾರ ಯಾವ ತರಲೆ ತಾಪತ್ರ ಇಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ತೀವಿ ಸೂಪರ್ ಹೀಗೆ ಬಹಳ ಅದ್ಭುತವಾದಂತ ಫೀಡ್ಬ್ಯಾಕ್ ಬಂದಿದೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೂಪರ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇದೇ ಹೇಳೋದು ಪಾಸಿಟಿವ್ ನೋಟ್ ಅಂತ ಇದೇ ಪಾಸಿಟಿವ್ ನೋಟ್ ಒಂದಿಗೆ ಇವತ್ತಿನ ಮೊದಲನೇ ಸ್ಕಿಟ್ ಕಡೆಗೆ ಹೋಗೋಣ ಎಲ್ರಿಗೂ ಬಾಡಿ ಎಷ್ಟು ಮುಖ್ಯನೋ ವಾಯ್ಸು ಅಷ್ಟೇ ಮುಖ್ಯ ಇರಬೇಕು ವಾಯ್ಸ್ ಅಲ್ಲಿ ಬೇಸ್ ಇದ್ದು ಬೇಸ್ಮೆಂಟ್ ವೀಕ್ ಆಗೋದ್ರೆ ಬಹಳ ಕಷ್ಟ ಹಾಗೆ ವಿಡಿಯೋ ತುಂಬಾ ಚೆನ್ನಾಗಿದ್ದು ಆಡಿಯೋ ಔಟ್ ಆಗೋದ್ರೆ ನೋಡಕ್ಕಾಗಲ್ಲ ಅದು ಕಷ್ಟ ಇಲ್ಲಿವರೆಗೂ ಸಿನಿಮಾದಲ್ಲಿ ಮಾತ್ರ ವಾಯ್ಸ್ ಡಬ್ಬಿಂಗ್ ನೋಡಿದ್ವಿ ಈಗ ಇಲ್ಲೊಬ್ಬನಿಗೆ ಒರಿಜಿನಲ್ ಸ್ಪೀಕರ್ ಕಟ್ಟಾಗೋಗಿದೆ ಅದಕ್ಕೆ ರಿಯಲ್ ಲೈಫ್ ನಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೇನೆ ಈ ಡಬ್ಬಿಂಗ್ ಪಜಿತಿ ತೋರ್ಸಕ್ಕೆ ಬರ್ತಾ ಇದಾರೆ ಮಡೇನೂರ್ ಮನು ಧಾರವಾಡದಿಂದ ಸದಾನಂದ ಕುಂದಾಪುರದ ಸೂರ್ಯ ಹಾಗೂ ಮಂಡ್ಯದ ಮಿಂಚು ಬಲ್ಲಿ ಜೋಳ ಚಬಾಳೆ ಭೀಮಣ್ಣ ಇವತ್ತು ಎಣ್ಣೋಡಕ್ ಹೋಗ್ತಾ ಇದ್ದಾನೆ ಆಶೀರ್ವಾದ ಮಾಡಿ ಬಟ್ರೆ ರಕ್ಷಿತ ಬೇಡ ನಿಮ್ ತರನೇ ಸುಂದರವಾಗಿರೋ ಹುಡುಗಿ ಸಿಗ್ಲಿ ಅಂತ ವಿಶ್ ಮಾಡಿ ಜಗಳ ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿಲ್ಲ ಆಮೇಲೆ ನೀವು ಧನ ಧನ ಸಿಗ್ಲಿ ಅಂದ್ರೆ ಕಷ್ಟ ಆಗುತ್ತೆ ಜಗತ್ತನ್ನ ಇದಕ್ಕು ನಂಗೂ ಸಂಬಂಧ ಇಲ್ಲ ನಾನು ಬೇತ್ ವಾಯ್ತ್ ಭೀಮನ್ನ ಇವನು ನಂದ್ ಬೇತ್ ಮಿಂತ ಗೊತ್ತಿ ಮಗ ತುಂಬೇದ ನೀನ್ ಕೊಡ ಐಸೋರಕ್ಕೆ ಜಗಡೆ ಯಾವನ್ ಮಾಡ್ತಾನೆ ಕೆಲಸ ಮಗನೇ ವೈತ್ ಮಗ ಎಲ್ಲೋ ತಲ್ವೇ ನಿತ್ಕೊಲ್ಲೋ ಹೌದು ಎತ್ತೋ ಉದ್ಗಿಲ್ಲ ನಾನು ಅನ್ನೋದೆ ಒಂದೂ ತತ್ತ ಇಲ್ಲ ನಾನು ಒದಗಿನ್ನೋದಕ್ ಹೋಗ್ತಾ ಇದ್ದೀನಿ ನಂಗ್ ನಿನ್ ಕೈ ಕೊದ್ಬೇಡ ಇಲ್ಲಪ್ಪ ಪೀ ಇದೇ ತರ ಕೊನೆಯ ತರ ಭಯ ಇದೇ ಇರ್ಲಿ ಇರುತ್ತೆ ಇರುತ್ತೆ ಬೈತು ತೆತ್ತ ಮಾದಕ್ಕ ಅಲ್ವಾ ಇಲ್ಲ ಇಲ್ಲ ಕೊಡ ಇವ ಸ್ವರಕ್ಕೆ ಎಷ್ಟು ಬಿಲ್ಡಪ್ ಕೊಡ್ತೀನಪ್ಪ ಲದಿ ರೆಡಿ ರಕ್ಷಿತ ಮೇಡ ಖುಷಿಯಲ್ಲಿದ್ದಾಗ ದೇವರು ಎಂಥೆಂಥವ್ರನ್ನ ಹುಟ್ಟಿಸ್ತಾನೆ ಕೋಪದಲ್ಲಿದ್ದಾಗ ಮಾತ್ರ ನನ್ನಂತರನ್ನ ಹುಟ್ಟಿಸ್ತಾನೆ ನಾನು ಬಗ್ಗತ್ಕೊಂಡು ಬಗ್ಗತ್ಕೊಂಡು ಹೋದ್ಯು ಬಥಂ ಬುದ್ಧಿ ಮಗ್ನೆ ಮುದ್ದು ಬುದ್ಧಿ ನಿಲ್ತಬೇಕ ಗೊತ್ತಾಗ್ತು ಆಮೇಲೆ ಮೆಂತಲ್ ಬಂದು ಮೆತ್ತನೆ ಓದಿತ್ಲು ಲಾತ್ಕಲ್ ರಾತ್ಕಲ್ ಅಲ್ಲ ಕಣದು ರಾಸ್ಕಲ್ ಎಂತದು ಒಂದು ಕಿತ್ತ ಮೇದಂ ನಾನು ಅಂದ ಇಲ್ವಾ ನಾ ಚಂದ ಇಲ್ವಾ ಮೇದಂ ಓ ದೇವ್ಲು ನಂಗೆ ಒಳ್ಳೆ ಲಿಲಿತ್ ಕೊಟ್ಟಿದ್ದೀನಿ ಮೇದಂ ಆಮೇಲೆ ಅವಳು ಮಾಲ್ಕ ಕಮ್ಮಿ ಕೊತ್ತಲು ನಿನ್ನ ಮಗಳು ಎಷ್ಟೇ ಬಂಗಾರ ಆಗಿದ್ರು ನಿನ್ನ ಮಗಳನ್ನ ಮಧ್ಯ ಆಗಲ್ಲ ಕಣಲೇ ಕಾಕ್
ನಾನು ಇವತ್ತು ಎನ್ನಿನ ಒದುಕೋತಿದ್ದಿ ದಯವಿತ್ತು ಇವತ್ತು ಅಪ್ಪನ ಮಾತ್ರ ಇತುನೇ ಮಾದ್ಬೇಡ ಈ ಭಯ ಕೊನೆ ತನಕ ಇರ್ಲಿ ಆಯ್ತಾ ಇದತ್ತು ಇದತ್ತು ಹೆಂಗೆ ಬತ್ಲೆ ಟೈಮ್ ಒಲ್ಲೆ ಇತ್ತಲ್ಲ ಅದನ್ನ ಮೂತ್ಲ ಹಾಲಾಗುದೊಳಗೆ ನಾನು ಹಿಂದಿನ ಮನೆಗೆ ಇಳ್ಕು ಈಗ ಮೂತ್ಲ ಒಲ್ಲೆ ಇತ್ತು ಬಾ ಹೋಗ ಬಾ ಇತ್ತು ಒಂದು ಕಾಲ ಇತ್ತು ಒಂದು ಕಾಲ ಕಾಸಿಗೆ ಹೆಣ್ಣನ್ನು ಮಾರುತ್ತಿದ್ದ ಕಾಲ ಬಂತು ಒಂದು ಕಾಲ ಬಂತು ಒಂದು ಕಾಲ ಕಾಸಿಗೆ ಗಂಡನು ಕೊಂಡುಕೊಳ್ಳು ಕಾಲ ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ ಜಗಣ್ಣ ನನ್ನ ತಂಗಿಗೊಂದು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಂಡ್ಬಿಟ್ರೆ ನಾನು ಆರಾಮಾಗ್ಬಿಡ್ತೀನಿ. ಯಾಕೆ ಗೊತ್ತಾ? ಅವಳು ಮದುವೆ ಆದ್ಮೇಲೆ ನಾನು ಮದುವೆ ಆಗ್ಬೋದಲ್ಲ ಅಂತ ನೋಡಿ. ಇವತ್ತು ನನ್ನ ತಂದಿಗೆ ನೋಡಕ್ ಹುಡುಗ ಬರ್ತಾ ಇದ್ದೇನೆ. ಇಷ್ಟೊತ್ತಾದ್ರೂ ಬಂದಿಲ್ಲ, ಏನ್ ಮಾಡ್ತಾ ಇದ್ದಾನೋ ಏನೋ. ಮೂತ್ಲ ಕಲೆಕ್ಟ್ ಆಗೈತೆ ಬಾಲು. ಬಾಗ್ಲ ಈ ಕಡೆಗಿದ, ಈ ಕಡೆ ಬಂದ್ಬಿಟ್ರಿ. ಹುಡುಗಿ ನೋಡೋ ಖುಷಿಲಿ ಬಾಗ್ಲು ಎಲ್ಲಿಗೆ ಅಂತಾನೆ ಗೊತ್ತಾಗ್ಲಿಲ್ಲ. ಕೂತ್ಕೊಳ್ಳಿ. ಯಾಕೆ ಇಷ್ಟು ಲೇಟು? ಜದ್ದತ್ತಿಲ್ಲ, ಕೈ ಮುಗಿದು ಲೇಟ್ ಆಗಿ ಹೋಯ್ತು. ಕೈ ಮುಗಿದು ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಮನೇಲಿ ಎರಡು ಮೂಗಿಲಿಗಳು ಸೇರ್ಕೊಂಡ್ಬಿಟ್ಟಿದೆ, ನೀವೇನ್ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ನೀಟಿಗೆ ಮೂರು ಸಿಂಹ ಅಲ್ಲಿದ್ರೆ ಅವರ ಪ್ರತಿರೂಪ ಮಾರಿ ಸಿಂಹ ಕಣ ನಾನು. ಅಂದ್ರೆ ನಿಮ್ಮ ಆಡಿಯೋಗು ವಿಡಿಯೋಗು ಮ್ಯಾಕೆ ಅಷ್ಟೇ ಇಲ್ವಲ್ಲ, ಯಾಕೆ ಲೋನ್ ಲಕ್ಕಂಡ ಲಕ್ಕಂಡ? ನೀನು ಪದೇ ಪದೇ ಹಿಂಗೆ ಪ್ರಶ್ನೆ ಕೇಳ್ತಾನೆ ಇದ್ರೆ ನಿಂಗೆ ಫಸ್ಟೇ ಇರ್ತವೆ. ಎಲ್ಲೆಲ್ಲೋ ಏನೇನೋ ಹೇಳ್ತೀಯಲ್ಲೋ, ಅದು ತಿಂಕ್ ಆಗಲ್ಲ ಕಣೋ. ತಿಂಕ್ ಮಾಡ್ಕೊಳ. ಅದು ಏನ ಶ್ರೀಗಂಧದ ದೊಂಬೆ ತಲೆ ಇದಲ್ಲೋ? ನಿನಗೆ ತಾನೇ ಹುಡುಗಿ ನೋಡಕ್ ಬಂದ್ರೆ ನೀನೇ ನೋಡ ಅಲ್ವಾಗಿದ್ದ ಅಲ್ವ ಅದು ನೀನೇ ನೋಡ. ಏ ಬಾದ ಹೃದಯ ಅವಳ ಹೃದಯ ಅವಳ ಊರು ಬಾವ ಇವಳೆ ನನ್ನ ತಂಗಿ ತಕ್ಕ ತಗೊಳೆ ತಗೊಳೆ. ಇವಳಿಗೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಪರವಾಗಿಲ್ಲ. ಬಗ್ಗುತ್ತಂದು ಬಗ್ಗುತ್ತಂದು ಹಾಗೇನಿಲ್ಲ. ನಮ್ಮ ಅಬ್ಬ ಬಜಾಜ್ ಗಾಡಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆದಾಗ ನಾವು ಹಾಗೆ ಮಾಡೋದು. ನೋಡಿ ನನ್ನ ತಂಗಿನ ಬಹಳ ಮುದ್ದಾಗಿ ಸಾಕಿದ್ದೀನಿ. ಇವಳನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಫೇಸ್ ವಾಯ್ಸ್ ಹೇಳಿ ಹೇಳಿ ಖುಷಿ ಪಡಿಸ್ಬೇಕು.
ಎಂಥದ್ದು ಬಯಕೆ ಇದು? ಈ ಬುತುಲಿಯಲ್ಲ ಬಯಕೆಗಿಂತ ತು ಹಾಂಗಾಗಿದೆಯಲ್ಲೋ. ಓಕೆ ಓಕೆ ಓಕೆ, ಕಾರ್ಯಕ್ರಮ ಶುರು ಮಾಡೋಣ ಅಣ್ಣ. ಹುಡುಗಂಗೆ ಹೀರೋ ಸ್ಟೈಲ್ ಅಲ್ಲಿ ವಾಕ್ ಮಾಡಕ್ ಹೇಳೋ. ಒಂದ್ ಮಿನಿಟ್ ಅಳೆ ಅಂದ್ರೆ ಹೀರೋ ಸ್ಟೈಲ್ ಅಲ್ಲಿ ಹಂಗೆ ಒಂದು ವಾಕ್ ಮಾಡಿ ನೋಡೋಣ. ವಾಕ್ ವಾಕ್ ಇವ್ಲೇನು ನನ್ನ ನೋತಿದ್ದಲ್ಲೋ, ನನ್ನ ಕಾಲ್ ನೋತಿದ್ದಲ್ಲೋ. ನಿಮ್ಮ ತಂಗಿನ ಒಂದು ಸಾರಿ ಡಾನ್ಸ್ ಮಾಡಕ್ ಹೇಳಿ. ನನ್ನ ತಂಗಿ ಡಾನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ತಂಗಿ ಅಮ್ಮ ಹಂಗೆ ಒಂದು ಬಿಡು. ನಾನು ಹೇಳಿದ್ದು ಡಾನ್ಸ್ ಬಿಡು ಅಂತ. ಅಯ್ಯೋ ನಂಗೆ ನಾಚಿಕೆ ಆಗುತ್ತಪ್ಪ, ನಾಚಿಕೆ ಒಂದು ಬಿಡವ. ಈಗ ಅಂತ್ಯಾಕ್ಷರಿ ಆಡೋಣ. ನನಗೆ ತುಂಬಾ ಇಷ್ಟ ಆಡೋಣ. ಶುರು ಮಾಡಿ. ಈ ತರ ಸಾಂಗ್ ನಾನು ಎಲ್ಲೂ ಕೇಳಲ್ವಲ್ಲ. ಕೇಳೋದಕ್ಕೆ ನನ್ನ ಬಿಸ್ಕಾಲಿ ನಾ ಶ್ರುತಿ ಸರ್ ಮಾಡ್ಕೊಂತಿದ್ದೆ ಭಾವ. ಶ್ರುತಿ ಸರಿ ಮಾಡ್ಕೊಳೆ ಮಾಡ್ಕೊಳೆ, ಶ್ರುತಿ ಸರಿ ಆಯ್ತಾ? ಮತ್ತೆ ಹಾಡಿ. ನಲಿವಾ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ಹಾಡಿ. ನಾನು ಲವ್ ತಂಗಿ ಹೇಳಿದ್ಲ, ಅವ್ಳು ಅನ್ನ ತಂಗಿ ತಂಗಿ ಹೇಳ್ತಾಳಲ್ಲ. ನೋಡಿದ್ರೆ ಹಂಗೆ ಕಾಣ್ತೀರ ಬಿಡು. ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಬತ್ತಲು ಅವ್ಳೇನು ಬತ್ತಲು ನೋಡ್ತಿದ್ದಲ್ಲ. ನಿಮ್ಮ ತಂಗಿ ಭಟ್ರನ್ನೇ ನೋಡ್ತಾ ಇದ್ದಾಳೋ ಇಲ್ಲ ನನ್ನನ್ನೇ ನೋಡ್ತಾ ಇದ್ದಾಳೋ? ಇಲ್ಲ ಬಾವ, ಭಟ್ರು ರಿಜೆಕ್ಟ್ ಮಾಡಿದ್ಮೇಲೆ ನನ್ನ ತಂಗಿ ನಿಮಗೆ ತೋರಿಸ್ತಾ ಇರೋದು. ಬತ್ತಲೆ, ಇಂಥ ಒಳ್ಳೆ ಐಟಮನ್ನ ನೀವು ನಿಜಕ್ಕೂ ಮಾಡುತ್ತಾ? ಮೋಸ್ಟ್ಲಿ ಕವಿತೆ ಬರೆಯೋದಕ್ಕೆ ಭಟ್ರ ಹತ್ರ ಪೆನ್ ಇರಲಿಲ್ಲ ಅನ್ಸುತ್ತೆ. ಆಯ್ತಾಯ್ತು, ಹುಡುಗ ಹುಡುಗಿ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ ನೀವೆಲ್ಲ ಹೊರಗೋಗಿ. ತಂಗಮ್ಮ ಹುಡುಗನ್ ಕೊಟ್ಟ ಧೈರ್ಯದಿಂದ ಮಾತಾಡಮ್ಮ. ಉಸಿರು ಗಿಸುರು ನಿಂತ್ಕೊಂಡ್ ಬಿಟ್ಟಿತ್ತು. ನಿಧಾನ 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 ಬಾ, ಕೂತ್ ಬಾ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಒಳಗೆ ಇರ್ತೇನೆ, ನನ್ನ ಕರೆದು ಬಿಡಮ್ಮ. ನಾನು ಹೋಗ್ತೀನಿ ಕಣ್ಣಿಲ್ಲ. ಏ ಒಳಗಡೆ ಕೆಲಸ ಇವತ್ತು ಒಂದಿತ್ತ ನಂಗೆ ಹೆಲ್ಪ್ ಮಾಡು. ಇವತ್ತು ನಂಗೆ ಹೆಲ್ಪ್ ಮಾಡ್ರೆ ಐದು ಜೊತೆ ಇನ್ನೊಂದು ಹತ್ತು ಜಾತಿ ಕೂತೀನಿ. ಹೆಲ್ಪ್ ಮಾಡ್ಲಾ? ಹುಡುಗಿ ನೋಡ್ತಾ ಇದ್ದಾಳೆ ಹೋಗಲೆ ಮುತ್ತಕ್ಕಿಂತ ಮುಂಚೆನೆ ಅವಳು
ಅರ್ಥ ಆಗ್ಬೋತಲ್ಲ. ನನಗ ಬತ್ಲು ಮೇಲೆ ದೌತ್. ಇವ್ಳ ತ್ಯಾಕಿಗೆ ನನಗ ಬಾಯಿಗೆ ಬಂದಂಗಾತಿತ್ತು. ನನ್ ನೋಡಕ್ ಚೆನ್ನಾಗಿದ್ದೀನಾ ಬ್ಯೂಟಿ? ಹೊತ್ತಿಗೆ ಅಂತ ತಿಂತೀಯಾ? ನನ್ ಬಗ್ಗೆ ಒಂದ್ಸಲ ವರ್ಣಿಸಿ. ಏಂಗಾರ ಇವಳೇನು ಎಣ್ಣೆನೋ ಇಂಬೆ ಇಡಿಂಬೆ ಕಣ ರಾಕ್ಷಸಿ ಬ್ರಹ್ಮ ರಾಕ್ಷಸಿ ಬೇಕೋ ಈ ಮದುವೆ ನಿಂಗೆ? ಹಾವಾದ್ರೂ ಕಚ್ಚಾ ಭಾರತ, ಚೇಳಾದ್ರೂ ಕುಕ್ಕ ಭಾರತ. ಹಾವಾದ್ರೂ ಕಚ್ಚಾ ಬಾರ್ದ, ಚೇಳಾದ್ರೂ ಕುಕ್ಕ ಬಾರ್ದ. ಹೊಟ್ಟಿಯ ನೋವು ಬಂದು ಹೊಟ್ಟಿಯ ಇಳಿಯಬಾರ್ದ, ನಾಕಾರು ದ್ವಾರ ಬಂದು ನಳ್ಳಾಡಿ ಸಾಯಬಾರ್ದ. ಕಳ್ಳಿ ತಲಿಮ್ಯಾಲ್ ಬಳಿಯ ತಂದನ್ನ ಪಾನ ತಂದಾವಾದ್ರೂ ಕಚ್ಚಾ ಬಾರ್ದ. ಇದುವರೆಗೂ ನಮ್ಮ ಮಣ್ಣನ್ನೇ ಬೈದಿಲ್ಲ, ನೀನ್ ಯಾವ ನನ್ನ ಬಯ್ಯಕ್ಕೆ? ಬ್ಯೂಟಿ ತಿಂಗ ತುತ್ತೈತ. ಇದ ನನ್ ಒದ್ನಲ್ಲ, ಅದು ದೂಪಿಕೇತ. ಚಿಚಿ ಚಿಚಿ ಎಟ್ಟು ಬದ ಕೆತ್ತದ ಕಾಣುತ್ತ. ನಾನೇನು ಮಾಡಿಲ್ಲ, ಎಲ್ಲ ನಿನ್ ತಂಗಿನ ಮಾತು ಬಿತ್ತು. ಏನೋ ಮಾತು ಬಿತ್ತು, ನೀನಕ್ಕೆ ಹೆಂಗ್ ಮಾತಾಡ್ತಾ ಇದೀಯಾ? ಇದು ನಾನು ಒದ್ನಲ್ಲ, ಅದು ದೂಪಿಕೇತ. ನಾನು ಒರಿಜಿನಲ್, ಇಡೀ ಕರ್ನಾಟಕದಲ್ಲಿ ಡಬ್ಬಿಂಗ್ ಆಗಿ ವಿರೋಧಿಗಳಾಗ್ಬೇಕಲ್ವಾ? ಅದಕ್ಕೆ ಈಗ ಬಾಬಾ ನಿಮ್ಮ ತಂಗಿನ ನೋಡಿ ನನಗೆ ಇಷ್ಟ ಆಗಿದೆ, ಈಗ ಮದ್ವೆ ಮಾಡ್ಕೊಡಿ. ನಾನು ಇಷ್ಟಪಟ್ಟಿದ್ದು ಬಾಬಾ ಮಾಡಿದ್ದಾನೆ. ನನ್ನ ಬಾವನ ಮೇಲೆ ಕೈ ಮಾಡ್ತೀಯನೋ? ವಾಯ್ಸ್ ಚೆನ್ನಾಗಿದೆ ಅಂತ ಫ್ರೆಂಡ್ ನಿನ್ನ ಕರ್ಕೊಂಬಂದ್ರೆ ನೈಸ್ ಆಗಿ ಎಲ್ಲ ಅಬ್ಸ್ಕಾಂಡ್ ಮಾಡ್ಬಿಡದ? ಅವನ ಬಿಕ್ಕಿನ ತರ ಮಾತಾಡಿ ಕಿಂಡಲ್ ಮಾಡಿದ್ರೆ ಯಾರ್ ತಾನೇ ಬಿಡ್ತಾರೆ? ಅದಕ್ಕೋಸ್ಕರ ನೀನು ಸ್ಕೆಚ್ ಹಾಕಿಬಿಟ್ಟೆ. ಈ ತರ ಹುಡುಗ ಇದ್ದಿದ್ರೆ ಯಾವ ತರ ಆಗುತ್ತೆ ಒಂದು ಹುಡುಗಿ ಪರಿಸ್ಥಿತಿ ನೋಡಿದ್ರಿ? ಸೊ ಹಾಗಾಗಿ ವೈ ನಾಟ್ ಒಂದು ನಮ್ಮ ಲೇಡಿ ವಾರ್ಡನ್ ಅವರಿಂದನೇ ಶುರು ಮಾಡ್ತೀನಿ. ಮೊದಲನೇ ಆಕ್ಟ್ ನಮ್ಮ ಈ ವೇದಿಕೆ ಮೇಲೆ ನಾನು ಫಸ್ಟ್ ಇದು ಶುರು ಮಾಡ್ತೀನಿ ವಿತ್ ದ ಮೆಂಟರ್ ಅಂಡ್ ದ ರೈಟರ್ ಆಫ್ ದಿಸ್ ಪ್ಲೇ. ಯಾರಿದು ಪ್ಲೀಸ್ ಬನ್ನಿ. ಗಣಪ ಅವರೇ, ಮಂಜುನಾಥ್ ಅವರೇ, ಈ ಸಲ ನಿಮ್ಗೆ ಎಂತ ಆಟ ಸಿಕ್ಕಿದಾರ್ರಿ, ಸೂಪರ್. ಇಡೀ ಟೀಮ್ ಒಂದು ದೊಡ್ಡ ಜೋರಾಗಿದೆ. ನಾನು ಮೊದಲನೇ ವಾರದಲ್ಲಿ ಈ ಮೊದಲನೇ ಸ್ಕಿಟ್ಟು ಇಷ್ಟು ಚೆನ್ನಾಗಿ ಬರೆದಿರ್ತಾರೆ, ಇಷ್ಟು ಬ್ರಿಲಿಯಂಟ್ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ದಿಸ್ ಇಸ್ ಬಿಯಾಂಡ್ ನಾನು ಏನು ಅನ್ಕೊಂಡಿದ್ದೆ. ಮೊದಲನೇ ಆಕ್ಟ್ ಪರವಾಗಿಲ್ಲ, ಸ್ವಲ್ಪ ಭಯ ಪಡ್ಬೋದು, ಸ್ವಲ್ಪ ಲೈಟ್ಸ್ ಇರುತ್ತೆ, ಅದು ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತಾರೋ ಏನು ಅಂತ. ಬಟ್ ಈ ಆರ್ಟಿಸ್ಟ್ ಇದಾರಲ್ಲ, ಇವ್ರು ನಾಲ್ಕು ಜನ ಸೂಪರ್ಬ್. ಇಷ್ಟು ಯಾವತ್ತು ನಾನು ಫಸ್ಟ್ ಎಪಿಸೋಡಲ್ಲಿ ನನ್ನ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನಲ್ಲೂ ಇಷ್ಟು ನಕ್ಕಿಲ್ಲ ಅನಿಸುತ್ತೆ. ಗಣಪ ಅವರೇ ಆ್ಯಂಡ್ ಮಂಜುನಾಥ್ ಅವರೇ ಸೂಪರ್. ಸೂರ್ಯ ಪಾ ಸೂರ್ಯ, ನಾನು ದೊಡ್ಡ ಅಭಿಮಾನಿ ಆಗ್ಬಿಟ್ಟೆ ಸೂರ್ಯ ಇವತ್ತು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು.
ಏನ್ ಬ್ರಿಲಿಯನ್ಸಿ ಈ ಆಕ್ಟ್ ಅಲ್ಲಿ ಒಂಚೂರು ಅರ್ಜೆನ್ಸಿ ಇರ್ಲಿಲ್ಲ, ಟೈಮಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಇದರಿಂದ ಗೊತ್ತಾಗುತ್ತೆ. ಬಟ್ ಮಿಂಚು ಅಂಡ್ ಸೂರ್ಯ ಒಂದ್ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಒಳ್ಳೆ ಕಾಂಬಿನೇಷನ್ ನಿಮ್ಮಿಬ್ರದು ಈ ವೇದಿಕೆ ಮೇಲೆ. ಹೋಗ್ತಾ ಹೋಗ್ತಾ ಯು ವಿಲ್ ಬೋತ್ ವಿಲ್ ಡೂ ಮ್ಯಾಜಿಕ್ ಆನ್ ದಿ ಸ್ಟೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮನು, ಇವತ್ತು ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಡಬ್ಬಿಂಗ್ ಆರ್ಟಿಸ್ಟ್ ನೀವು, ನೀವು ಹೇಳಿರೋ ಸ್ಟೈಲ್ ಇದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರ. ಒಂದ್ ಡೈಲಾಗ್ ನೀವು ಮತ್ತೆ ಸೂರ್ಯ ನನಗೋಸ್ಕರ. ನಿನ್ನ ಮಗಳು ಎಷ್ಟೇ ಬಂಗಾರ ಆಗಿದ್ರು ನಿನ್ನ ಮಗಳು ನಮ್ಮ ಮಧ್ಯ ಆಗಲ್ಲ ಕಣಲೇ. ಕಾಳಿ ಪಟ್ಟ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಅಂಡ್ ಈ ಇಡೀ ತಂಡಕ್ಕೆ ಫ್ರಮ್ ಮೈ ಸೈಡ್ ಇಟ್ಸ್ ಅ ಥಮ್ಸ್ ಅಪ್. ಬ್ಯೂಟಿಫುಲ್, ವೆರಿ ಗುಡ್. ಮೊದಲಿಗೆ ಬರೆದವರಿಗೆ ಒಂದು ತೆಂಗಿನಕಾಯಿ ಬಿಟ್ಟಿರಪ್ಪ ಎಲ್ಲ. ಆಮೇಲೆ ಮೊದಲಿಗೆ ಸೂರಿಗೆ ಬರ್ತೀನಿ, ಅವನು ಬರೀ ಬಾಯಿ ಅಷ್ಟೇ ಅಲ್ಲ ಇಡೀ ಬಾಡಿ ಮಾತಾಡುತ್ತ, ಒಂದು ಮೇಲಿಂದ ಕೆಳಗಡೆವರೆಗೆ ಮಾತಾಡ್ಬೇಕು. ಇವತ್ತು ಎಷ್ಟಿತ್ತು ಈ ರೇಷ್ಯೋನ ಮೀರ್ಬೇಡ, ಅದು ಅದು ಗಿಫ್ಟ್ ನಿನಗದು. ಇಡೀ ದೇಹ ಅಂಗ ಭಾಷೆ ಬಾಡಿ ಲ್ಯಾಂಗ್ವೇಜ್ ಅಂತಾರಲ್ಲ, ಅದು ಪೀಕಲ್ ಮಾತಾಡ್ತಿದ್ದೆ. ನೀನು ಸುಮ್ಮನಿದ್ರು ನೀನೇನೋ ಹೇಳ್ತಾ ಇರ್ತೀಯ, ಅದು ನಿನಗೆ ವರದಾನ, ಅದು ಅದನ್ನ ಚೆನ್ನಾಗಿ ಬಳಸು. ಅಣ್ಣ ಏನ್ ಹೇಳ್ತೀರ ಅಣ್ಣ? ಆಕ್ಟ್ ತುಂಬಾ ಚೆನ್ನಾಗಿತ್ತು, ಕಾನ್ಸೆಪ್ಟೇ ಅದ್ಭುತ. ಉಮೇಶ್ ಮತ್ತೆ ರಾಜಕುಮಾರ್ ಅವರ ಒಂದು ಸನ್ನಿವೇಶ ನನಗೆ ನೆನಪಾಯ್ತು. ಒಬ್ಬನ ಧ್ವನಿಗೆ ಇನ್ನೊಬ್ಬ ಆಂಗಿಕ ಅಭಿನಯ ನೀಡೋದಿದೆಯಲ್ಲ, ಅದು ತುಂಬಾ ಶಾರ್ಪೆಸ್ಟ್ ಆಕ್ಟರ್ ಗಳು ಮಾತ್ರ ಮಾಡಕ್ ಸಾಧ್ಯ. ನಾನು ಇವನಲ್ಲಿ ಮಿಸ್ಟರ್ ಬೀನ್ ಅಂತ ಹೇಳನಲ್ಲ, ಇವತ್ತು ಇನ್ನೊಬ್ಬ ನಟನ ನೋಡಿದೆ, ಅದು ತಮಿಳಿನ ತಾಯಿ ನಾಗೇಶ್ ನೋಡಿದೆ. ಯಾಕೆ ಕೆಲವರು ನಟನೆಯನ್ನು ನೋಡಿದ ತಕ್ಷಣ ಇಷ್ಟಪಡ್ತಾರೆ ಅಂದರೆ, ಅವರು ತಮ್ಮ ನಟನೆಯ ಜೊತೆಗೆ ತಮ್ಮ ಬಾಡಿನೂ ಕೂಡ ದೇಣಿಗೆ ಹಾಕ್ಕೊಡ್ತಾರೆ. ಪ್ರತಿಯೊಂದು ಪಾರ್ಟ್ಸ್ನು ದೇಣಿಗೆ ಹಾಕ್ಕೊಡ್ತಾರೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಅದೊಂದು ಸಣ್ಣ ಕೊರತೆ ಕಾಣ್ತಾ ಇದೆ ಅಷ್ಟೇ ನಿನಗೆ. ಅದನ್ನು ಓಪನ್ ಅಪ್ ಆಗೋದು, ಮಿರರ್ ಮುಂದೆ ನಿಂತ್ಕೊಂಡು ನೀನು ಇವತ್ತಿಂದ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡೋಣ. ನಾಟ್ ಓನ್ಲಿ ನೀನು, ಎಲ್ಲರೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಿರರೇ ನಮಗೆ ದೇವರು. ಕಲಾವಿದರಿಗೆ ಯಾರು ದೇವರು ಅಂದರೆ ಕನ್ನಡಿಯೇ ದೇವರು, ಕನ್ನಡಿನೇ ಅದೇ ದೇವರು ನಮಗೆ. ನನ್ನ ಮನೆ ಗೃಹಪ್ರವೇಶಕ್ಕೆ ಅಣ್ಣವ್ರು ಬಂದರು. ಅಣ್ಣವ್ರು ಬಂದಾಗ ಇಡೀ ಮನೆಯೆಲ್ಲ ಸುತ್ತಾಡಿದ್ರು, ದೇವ್ರ ಮನೆಗೆ ಬಂದು ನಮಸ್ಕಾರ ಮಾಡಿದ್ರು, ಎಲ್ಲ ಸುತ್ತಾಡಿದ್ರು. ಒಂದು ಕಡೆ ಬಂದಿದ್ದ ತಕ್ಷಣ ಒಂಥರ ಮುಖ ಸ್ತಬ್ಧರಾಗಿ ನೋಡ್ತಾ ನಿಂತಿದ್ರು. ನನಗೂ ಶಾಕ್ ಆಯ್ತು, ಏನು ನೋಡ್ತಿದ್ದಾರೆ ಅಂತ. ನನಗೊಂದು ಕೇಳಿದ್ರು, ನಿಮ್ಮ ಮನೆಯಲ್ಲಿ ಮೇಕಪ್ ಟೇಬಲ್ನೆಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿದ್ಯಾ ನೀನು ಅಂದ್ರು. ಹ್ಞೂನಣ್ಣ, ನಮ್ಮ ಮನೆಯಲ್ಲಿ ನಾನು ಏನಿಲ್ಲದೆ ಹೋದ್ರೂ ಪರವಾಗಿಲ್ಲ, ನನ್ನ ಮೇಕಪ್ ಟೇಬಲ್ಲು, ದೊಡ್ಡದಾಗಿ ಮಿರರು ಇದೆಲ್ಲ ಇಟ್ಟಿರ್ತೀನಿ, ಇದೊಂದು ನಮಗೆ ಅಭ್ಯಾಸ ಅಂದಾಗ ಅವ್ರು ಒಂದೇ ಒಂದು ಮಾತಂದು, ನಿಜವಾದ ಕಲಾವಿದ ಕಣೆಯ ನೀನು, ನಿಜವಾದ ಕಲಾವಿದ ಕಣೆ. ನನಗೆ ಗೊತ್ತಾಯ್ತು ನೀನು ಎಲ್ಲಿ ಕಲಿತೀಯ ಅಂತ. ನನಗೆ ಗೊತ್ತಾಯ್ತು ಇವರ ನಿಮ್ಮ ಗುರುಗಳು ಅಂತ ಕೇಳಿದ್ರು. ಹೌದಣ್ಣ, ನಮ್ಮ ಗುರುಗಳು ಅವರೇ. ಇವತ್ತು ನಾನು ಹುಚ್ಚ, ನನಗೆ ಯಾರು ಫ್ರೆಂಡ್ ಇಲ್ಲದೆ ಇದ್ರು ಪರವಾಗಿಲ್ಲ, ನನಗೆ ನಾನೇ ಫ್ರೆಂಡು. ಆಮೇಲೆ ಇವರು ಮೇಡಮ್ ಅವರು ಎಷ್ಟು ಚೆನ್ನಾಗಿ ಅವ್ರು ಕೊಟ್ಟಿರೋ ಪಾತ್ರನ ಯಾವುದೇ ಒಂದು ಸಂಕೋಚ ಇಲ್ದಂಗೆ ಒಂದು ಮುಕ್ತವಾಗಿ ಮಗು ಥರ ಅದನ್ನು ಪ್ರಕಟಿಸಿದ್ರು ಆ ಪಾತ್ರ. ಹೌದು, ನಿಜವಾಗೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರೆ. ನಿಮ್ಮ ಒಳಗಡೆ ನಿಜವಾಗೂ ಒಂದು ದೊಡ್ಡ ಕಲೆ ಇದೆ. ಸದಾನಂದ ಸ್ಟೇಜಲ್ಲೂ ಒಳ್ಳೆ ಆಕ್ಟ್ರು, ಇಲ್ಲೂ ತುಂಬ ಒಳ್ಳೆ ಆಕ್ಟ್ರು. ನೀನು ಸ್ವಲ್ಪ ಯಾವ್ದಾದ್ರು ಇವಾಗ ಒಂದು ಹಾಡಲ್ಲಿ ಎಂಟ್ರಿ ಆದ ಅವನು ಬಂದಾಗ, ಅದಾದಾಗ ಒಂದು ಹಾಡಿಗೆ ಆಕ್ಟ್ ಮಾಡೋದಿದೆಯಲ್ಲ, ಅದನ್ನ ನೀವು ರಿದಮ್ನೆಲ್ಲ ಕೌಂಟ್ ಮಾಡಿಕೊಂಡು ಎಷ್ಟು ಬಾರ್ ಇದೆ, ಎಲ್ಲಿ ಬ್ರೇಕ್ ಕೊಡ್ತಾರೆ, ಯಾವ ರಿದಮ್ ಅಲ್ಲಿ ಎತ್ತುತ್ತಾರೆ, ಇದನ್ನ ಒಬ್ಬ ಕಲಾವಿದ ತುಂಬ ಅಭ್ಯಾಸ ಮಾಡ್ಕೋಬೇಕು. ಆ ಹಾಡಾಕಿ ಒಂದು ವಿಷಯ ಇತ್ತು ಒಂದು ಕಾಲ, ಇತ್ತು ಒಂದು ಕಾಲ, ಕಾಸಿಗೆ ಹೆಣ್ಣನ್ನು ಮಾರುತ್ತಿದ್ದ ಕಾಲ. ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ, ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ. ಅಣ್ಣ ನಿಜಕ್ಕೂ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಸಂದರ್ಭದಲ್ಲಿ ಅನ್ಸಿದ್ದು ಎಲ್ಲೋ ಆಕ್ಟಿಂಗ್ ಕ್ಲಾಸ್ ಏನೋ ಕಲಿಯಕ್ಕೆ ಏನೋ ಮಾಡಕ್ ಏನೋ ಹೋಗ್ತೀರಾ, ನಮ್ಮ ಶೋ ನೋಡ್ಬಿಟ್ರೆ ಸಾಕು ರೀ. ಇಲ್ಲಿ ಸಿಗೋ ಟಿಪ್ಸ್, ಇಲ್ಲಿ ಸಿಗೋ ಅಂತ ಒಂದು ಗೈಡ್ ಲೈನ್ಸ್, ಇಲ್ಲಿ ಈ ತರ ಪ್ರತ್ಯಕ್ಷವಾಗಿ ಬಂದು ಹೇಳ್ಕೊಡೋ ಮೆಂಟರ್ ಸ್ಥಾನದಲ್ಲಿ ಜಡ್ಜ್ಗಳು ಈ ತರ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ದಟ್ಸ್ ಓನ್ಲಿ ಇನ್ ಕಾಮಿಡಿ ಕಿಲಾಡಿಗಳು. ಬರ್ಲಿ ಚಪ್ಪಾಳೆ. ನಮ್ಮ ಮನು ಇದಾನಲ್ಲ ಅಣ್ಣ, ಅವನು ಇದು ಒಂದು ಆಕ್ಟ್ ನೋಡಿದಷ್ಟೇ, ಹೆಣ್ಣು ನೋಡಕ್ ಹೋಗಿದ್ದು. ಮನುದೇ ಒಂದು ಸಖತ್ ರಿಯಲ್ ಇನ್ಸ್ಟ್ರೂಮೆಂಟ್ ಇದೆ ಅಣ್ಣ. ಹೆಣ್ಣು ನೋಡಕ್ ಹೋಗಿದಣ್ಣ, ಹೆಣ್ಣು ನೋಡಕ್ ಹೋಗಿ. ಹಾ, ಅಲ್ಲಿ ಬೇರೆ ಮ್ಯಾಟರ್ ಇದೆ ಅಣ್ಣ, ಕೇಳಿ ಅಣ್ಣ ನೀವ್ ಒಂದ್ಸತಿ. ಹೇಳ ನಿನ್ ಲವ್ ಸ್ಟೋರಿ ಮನು. ನಮ್ಮ ಅತ್ತೆ ಮಗಳು ಒಂದ್ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೆ. ಅದೇನ ಅತ್ತೆ ಮಗಳು ಲವ್ ಮಾಡೋದು ಹೆಂಗೆ, ಅದು ಯಾಕೆ ಅವ್ರು ನಿನ್ ಕೊಡಲ್ಲ ಅಂತ ಹೇಳಿದ್ರ? ಅಂದ್ರೆ 3 ವರ್ಷದಿಂದ ಲವ್ ಮಾಡಿದಾಗ ಹಿಂಗೆ ಒಂದು ಹೋಯ್ತಾ ಹೋಯ್ತಾ ಒಂದು 2 ವರ್ಷ ಆದ್ಮೇಲೆ ಸ್ವಲ್ಪ ಅತ್ತೆ ಅವ್ರ ಅಪ್ಪ ಅಮ್ಮ ಚೇಂಜ್ ಆಗಿ ಶುರು ಹಚ್ಕೊಂಡ್ರೆ, ಆಮೇಲೆ ನಮ್ಮ ಹುಡುಗಿ ನನಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಹಿಂಗೆ ಮನೇಲಿ
ಮಾತಾಡ್ತಾರೆ ಏನು ಮಾಡೋದ. ಅವ್ರ ಅಪ್ಪ ಅಮ್ಮ ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಮೀಡಿಯಂ ಇದ್ರು. ನಾನೇನು ಮಾಡಿದೆ, ಪಲ್ಸರ್ ಗಾಡಿ ಇದೆ ಸರ್ ಊರಲ್ಲಿ, ಹೂವು ನಾರ್ಕಿಸ್ದಲ್ಲವನು ಹಂಗೆ ಹಿಂಗೆ ಅಂದ್ಬಿಟ್ಟು ಸಾಲ ಮಾಡಿ ಅವ್ರು ಮೇಂಟೈನ್ ಮಾಡೋಕ್ಕೆ ಪಲ್ಸರ್ಗೆ ಬೈಕ್ ತಗೊಂಡಿದ್ದೀನಿ. ಆಮೇಲೆ ಗಾಡಿ ತಗೊಂಡು ಹೋದೆ ಇದು ಶಾಂತಿರಾಮಕ್ಕೆ ಹೋಗ್ಬಿಟ್ಟು, ಫುಲ್ ಇಲ್ಲಿಂದ ಇಲ್ಲಿ ಬ್ಯಾಂಡೇಜ್ ಹಾಕೊಂಡೆ. ಟೈಂಚರ್ ಹಾಕೊಂಡು ಸೀದಾ ಗಾಡಿ ನಿಲ್ಲಿಸ್ದೆ, ಪ್ಯಾಂಟ್ ನಿಧಾನಕ್ಕೆ ಇದೆ, ಸೋರ್ತಾ ಇತ್ತು ಟೀಂಚರ್. ಅವ್ರ ಅಪ್ಪ ಅಮ್ಮ ಯಾಕಪ್ಪ ಇಷ್ಟೊಂದು ಏಟ್ ಮಾಡ್ಕೊಂಡ್ ಏನು ಅಂತ, ಅಯ್ಯೋ ಅತ್ತೆ ನನಗೆ ಫುಲ್ಲು ಇದಾಗ್ಬಿಡ್ತು, ನಂಗೆ ನಡಿಯೋಕ್ಕಾಗಲ್ಲ. ಅವ್ರ ಮೇಲೆ ಮಲಿಕೊಂಡೆ ಹೋಗ್ಬಿಡ್ಸಿದ ರೂಮಲ್ಲಿ ಮಲಿಕೊಂಡೆ, ಅಶ್ ಪುಷ್ ಅಂತ, ಅಯ್ಯೋ ಅತ್ತೆ ನನಗೆ ಆಗಲ್ಲ ಮುದ್ದೆ ಇರ್ಕೊಂಡು ನಂಗೆ ಆತಿಲ್ಲ ನೋವು ಗೀವು ಅಂತ ಸುಮ್ಮನೆ ವಿಕ್ಸ್ ಅಲ್ಲಿ ಹಚ್ಕೊಂಡು ಗಮ ಗಮ ಅನ್ಸ್ಕೊಂಡು ಸೀದಾ ಮಲಿಕೆತ್ತಿನಿ. ಬೆಳಗ್ಗೆ 6 ಗಂಟೆ ಆಯ್ತು, ಅವ್ರ ಅಪ್ಪ ತೆಂಗಿನಕಾಯಿ ಮರಕ್ಕೆ ಶಾಂತಿರಾಮಕ್ಕೆ ಹೋಯ್ತು. ಹೋಯ್ತಿದ್ದಂಗೆ ಅವ್ರ ಅಮ್ಮ ಇದ್ದದ್ದು ಅದಿವೇ ಹೋಗವ ಆಲ್ತಾ ಬಾ ಅಂತ. ಇವ್ರಮ್ಮ ಅಚ್ಚಗಡಿಗೆ ಹೋದ್ರೆ ಹುಡುಗಿ ಎಸ್ಕೇಪ್ ಮಾಡ್ಕೊಂಡು ಬರ್ಬೇಕು, ಹೋಗತ್ತೆ ನೀವೇ ಆಲ್ತಾ ಬಗ್ಗೆ ಅಂತ ಹೋಗುತ್ತೆ ಸರ್. ಅದು ಒಂದು ನಂತರ ದುಡ್ಡು ಬೇರೆ ಇಲ್ಲ, ಅವ್ರ ಅಮ್ಮನ ಹತ್ರ 21 ಸಾವಿರ ದುಡ್ಡು ಇಸ್ಕೊಂಡೆ, ಮಂಗಳಾರ ದುಡ್ಡು ಕೊಡ್ತೀನಿ ಒಳ್ಳೆ ಹೊಸ ತಕ್ಕೊಡ್ತೀನಿ ಅಂತ ಅವ್ರಮ್ಮ ಈಗ ಅನ್ಕೊಂಡಿರುತ್ತೆ. ಇಸ್ಕೊಂಡೆ ಇಸ್ಕೊಬಿಟ್ಟು ಬೆಳಗ್ಗೆ ಎದ್ದು ಅವ್ರ ಅಮ್ಮ ಆಲ್ ತರ ಕೂತು, ಅವ್ರ ತಂಗಿ ಬರ್ಕತ್ತವಳೆ, ಇವಳು ಗಾಡಿ ಹತ್ಬೇಕು, ಅವ್ಳ ತಂಗಿಲ ಕಣ್ಣೀರ್ ಹಾಕಿ ಕೂತವಳು. ಅಪ್ಪಯ್ಯ ಓತಿಯ ಅಂತ ಇವಳು ರೇ ತಂಗಿ ಎಲ್ಲ ರೆಡಿ ಮಾಡ್ಕೊಬಿಡ್ದು ಪ್ರಿಪ್ರೇಷನ್ ಅಂತ ಸೀದಾ ನಾವು ಸೀದಾ ಧರ್ಮಸ್ಥಳಕ್ಕೆ ಹೋದ ತಾಳಿ ಎಲ್ಲ ಕಟ್ಟೆ ಆಯ್ತು. ಸೀದಾ ಬಂದು 2 ದಿವಸಕ್ಕೆ ಅವ್ರ ಅಮ್ಮ ಫೋನ್, 21 ಸಾವಿರ ಕೊಡ್ತೀಯ ಇಲ್ವೋ? ಏ ನಿಮ್ಗೆ ಮಗಳು ಇರೋ ಚಿಂತೆ ಇಲ್ವಾ, ನಿಮ್ಗೆ ಏನಾಗಿತ್ತು, 21 ಸಾವಿರ ಯಾರು ಕೊಡ್ತಾರೆ ಅಂದೆ ನಾನು. ಇಲ್ಲ 21 ಸಾವಿರ ಕೊಡ್ತಿಲ್ವಾ, ನನ್ನ ಗಂಡ ಕುರುಂಬಳೆ ತಗೊಂಡು ಹೊಡಿತಾವ್ನಿ. ಏ ಹೋಗ ನಾನು ಕೊಡಲ್ಲ, ನಾನು ಹಂಗೆ ಹಿಂಗೆ ಈಗ ಕೊಡಲ್ಲ ನಂಗೆ ಗೊತ್ತು ಏನು ಮಾಡಬೇಕು ಅಂತ. ಹೌದಾ, ಈ ಮದುವೆ ಮಾಡೋಕೆ ಹೋಗಿರೋ 5 ಲಕ್ಷ ಆಗಿರೋದು, ಅದರಲ್ಲಿ 21 ಸಾವಿರ ಬಂದಿದೆ, ಇನ್ನು 4 ಲಕ್ಷದ 80 ಸಾವಿರ ಆ ಜಮೀನ ಮೇಲೆ ಕೇಸ್ ಹಾಕಿತ್ತು, ಅದು ಏನು ಮಾಡ್ಕಿತ್ತೆ ಮಾಡಿ. ಏ ಇವನು ಸಾಮಾನ್ಯ ಹಳ್ಳಿನ ಜಗಮಿಂಡ್ರಿ ಹಳ್ಳಿಯ ಕಣೆ ಅವನು. ಅಲ್ಲ ಕಣೆ, ಆ ಓಸಿ ಮಗಳನ್ನು ಎತ್ತಾಕೊಂಡು ಹೋಗಿದ್ದಲ್ದೆ, ಅವ್ರ ಸಾಲ ಕೊಟ್ಟು ಇಟ್ಟಿದ್ದಲ್ದೆ, ಅದಕ್ಕೂ ಲೆಕ್ಕ ಬರೆದ್ಬಿಟ್ಟು ಆಸ್ತಿಗೆ ಹೋಗ್ಬೇಕಾದ್ರೆ ಪಿಂಡಿಂಗ್ ಇಟ್ಬಿಟ್ಟವನಲ್ಲ ಇವನ್. ಹೋಗ್ಲಿ, ಆಯ್ತಪ್ಪ ಚೆನ್ನಾಗಿ ಮದ್ವೆ ಆಗಿ ಚೆನ್ನಾಗಿದ್ದೀರೋ? ಸೂಪರ್ ಆಗಿದೆ ಸರ್. ಚೆನ್ನಾಗಿದ್ದೀರಾ? ಮದ್ವೆ ಆಗಿ ಎಷ್ಟು ಗ್ಯಾಪ್ ಅಲ್ಲಿ ಮಗು ಆಯ್ತು? ಮಗು ಆಗಿಲ್ಲ ಸರ್, 2 ತಿಂಗಳಲ್ಲಿ ನಿಮ್ಗೆ ಮಗು ಸರ್. 2 ತಿಂಗಳಾಗಿದೆ ಈಗ, 2 ತಿಂಗಳಾಗಿದೆ ಮದ್ವೆ ಆಗಿ. ಯಾಕಂದ್ರೆ ಇವನ್ ಹೇಳೋದಕ್ಕಿಂತ ಇವನ್ ಹೆಂಡ್ತಿನ ಕರೆಸಿದ್ರೆ ಚೆನ್ನಾಗಿದೆ. ಅದ ಎಲ್ಲಿದ್ಯಾ ಬಾರಮ್ಮ ಸೈಡ್ ವಿಂಗ್ ಅಲ್ಲಿ. ನಮಸ್ಕಾರ ಕಣಮ್ಮ, ಚೆನ್ನಾಗಿದ್ಯಮ್ಮ? ಅಮ್ಮನ ಕೈನಲ್ಲಿ 21 ಸಾವಿರ ಹಸಿಗೆ ದುಡ್ಡು ಕೊಡಿಸ್ಬಿಟ್ಟು ಚೆನ್ನಾಗಿ ತೀಡಿ 3 ನಾಮ ಈಗಿಸಿ, ಅದರಲ್ಲಿ ಬೇರೆ ಹೋಗಲಿ ಬಿಡು. ಏನಕ್ಕೆ ನಿಮ್ಮಅಮ್ಮ ಅವನಿಗೆ ಅಳೀನ್ ಮಾಡ್ಕೊಳಲ್ಲ ಅಂದ್ಲು? ನಮ್ಮ ಅಪ್ಪಂಗೆ ಇವ್ರಿಗೆ ಕೊಡಕ್ ಇಷ್ಟ ಇರ್ನಿಲ್ಲ. ಯಾಕೆ ಅವ್ನ ಪೋಲಿ ಆಟ ಎಲ್ಲ ಗೊತ್ತಾಗ್ಬಿಟ್ಟಿತ್ತ? ಅದಕ್ಕಲ್ಲ ನೋಡ್ದ, ನಿನ್ ಕಾಲ್ ದೇಸೆ, ನಿನ್ ಬಂದೇಟ್ಗೆ ಮದುವೆ ಆಗಿ 2 ತಿಂಗಳಾಗಿಲ್ಲ, ಆಗ್ಲೇ ವೇದಿಕೆ ಮೇಲೆ ಬಂದವನೇ. ಆಯ್ತಾ, ನಿಮ್ ಅಪ್ಪ ಅಮ್ಮನ ಹೇಳ್ಬಿಡ್ತೀನಿ ಇಲ್ಲಿಂದಾನೆ. ಏನೋ ನಿಮ್ ಮಾವನ ಹೆಸರೇನ? ಶಿವಣ್ಣ. ಶಿವಣ್ಣ. ನಿಮ್ ಅತ್ತೆ ಹೆಸರು? ಜಯಮ್ಮ. ಅಯ್ಯೋ ಜಯಮ್ಮ, ಶಿವಣ್ಣ ನೋಡಪ್ಪ, ಇವತ್ತು ಇಡೀ ರಾಜ್ಯ ರಾಷ್ಟ್ರ ಮೆಚ್ಚಂಗೆ ನಿಮ್ಮ ಅಳಿಯ ಬೆಳೆದವನೆ. ಇವ್ರ ಅಮ್ಮ ಅಂದಂತೆ ಪಾರಂಬಳೆ ತಗ ಬಡಿತಾನೆ, ಬಂದ್ಬಿಟ್ಟು ಅಂದ ದುಡ್ಡು ಕೊಡು ಅಂದ ದುಡ್ಡು ಕೇಳ್ಬೇಡ, ದುಡ್ಡಿಗಿನ್ನ ಜಾಸ್ತಿ ಅದ್ಭುತವಾದಂತ ಅಳಿಯ ಸಿಕ್ಕವನೆ, ಅಲ್ಲಿಂದಾನೆ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡಿ ಅವ್ನ ನಮಗೆ ಮಾತು ಕೊಟ್ಟವನೆ, ಬರೋ ವರ್ಷ ಮನೆಗೆ ಮಗಿನ ಎತ್ತಿಕ ಬತ್ತಾನಂತೆ. ಹೇಳಿದೆ ಒಳ್ಳೇದು, ಆಶೀರ್ವಾದ ಆಗ್ಲಿ, 100 ವರ್ಷ ಚೆನ್ನಾಗಿ ಬಾಳಿ. ಒಳ್ಳೇದಾಗ್ಲಿ, 100 ವರ್ಷ ಚೆನ್ನಾಗಿ ಬಾಳ್ರಪ್ಪ, ಮದುವೆ ಆಗಿದ್ದಲ್ಲ ವಿಷಯ ಜೀವನ ಗೆಲ್ರಿ. ಒಳ್ಳೇದಾಗ್ಲಿ ಅಣ್ಣ, ನಿಮ್ ಕಡೆ ಆಶೀರ್ವಾದ ಆಗ್ಲಿ, ಬರ್ಲಿ ಹಾರ. ಸಪ್ತಪದಿ ಇದು, ಸಪ್ತಪದಿ, ಸಪ್ತಪದಿ ಇದು, ಸಪ್ತಪದಿ. ಒಟ್ಟಲ್ಲಿ ನನ್ನ ಪೌರೋಹಿತ್ಯದಲ್ಲಿ ತಿರ್ಗಾ ಇನ್ನೊಂದು ಮರು ಮದುವೆ ಆಗಿದ್ಯಾ? ಒಳ್ಳೇದಾಗ್ಲಿ, ನಾನು ಅನನ್ಯ ರಾಯರ ಭಕ್ತ, ನನ್ನ ಕೈನಲ್ಲಿ ಯಾರ ತಲೆ ಮೇಲೆ ಅಕ್ಷತೆ ಹಾಕ್ತೀನಿ ಅವ್ರ ಲೈಫು ಫೇಲ್ಯೂರ್ ಇಲ್ಲ. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಪ್ರೆಸೆನ್ಸ್ ಆ್ಯಂಡ್ ಟೈಮ್. ಬನ್ನಿ ಜೋ ಚಪ್ಪಾಳೆ. ಶುಭಾರಂಭ ಸಿಕ್ಕಿದೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ, ಇದು ಮುಂದುವರಿಯುತ್ತೆ. ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ಕೊಡ್ತಾರೆ, ನೋಡೋಣ ಏನು ಅನ್ಬಿಟ್ಟು ಅಂತ. ಈಗ ಸದ್ಯ ಕೊಟ್ಟು ನಮ್ಮ ಇಡೀ ತಂಡ ಗ್ಯಾಲರಿ ಕಡೆಗೆ, ಬಾಲಿ ಮ್ಯೂಸಿಕ್. ಇಲ್ಲಿ ನಮ್ಮ ಸುಂದರಿ ಮದುವೆ ಆಗೋ ಹುಡುಗ ಮದುವೆ ಮನೆಯಿಂದ ಓಡೋಗಿದ್ದಾನೆ. ಈಗ ನಮ್ಮ ಸುಂದರಿ ಹುಡುಗನ ಹುಡುಕೋಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳೆ. ಆದರೆ ಪೊಲೀಸ್ ಸ್ಟೇಷನ್ ಇರೋ ಪೊಲೀಸ್ಗೆ ಕಳ್ಳರನ್ನ ಹಿಡಿದ ಅಭ್ಯಾಸನೇ ಇಲ್ಲ. ಈ ಪೊಲೀಸು ನಮ್ಮ ಸುಂದರಿ ಹುಡುಗನ ಹುಡ್ಕೊಡ್ತಾರ ಗಿಲ್ವ, ಎಲ್ಲ ಪಜಿತಿನ ನಗುವಿನ ಫ್ಲೇವರ್ ಜೊತೆಗೆ ಇಲ್ಲ ಪ್ರಸ್ತುತ ಪಡಿಸಕ್ ಬರ್ತಾ ಇದ್ದಾರೆ. ಬೆಳಗಾವಿ ಅಪ್ಪಣ, ಬೆಂಗಳೂರಿನ ಮಂಥನ, ರಾಯಚೂರಿನ ಚಿದಂಬರ, ಹಾಗೂ ವಿಜಯಪುರದ ಶಿವಾನಂದ ಸಿಂಧಗೆ ಬಲಿ ಚಬಳೆ.
Inspector. Inspector Kalasis, this is my stations. Inside come not allowed one mosquito. But outside going the round, total coming to ends of my station, do death case, on accident case, one kathali kitukondu go chain cases. Totally follow my station. District Officer Inspector Kalasi. Artha aita? Sir! Sakkata matadidri sir. Yen matadidri sir? ಕಾಮಿಡಿ ಮಾಡಿದ್ರೆ ಸಾಕು ಪಪ್ಪನ್ನ. ವಾಸ್ತವಕ್ಕೆ ಬನ್ನಿ, ನಿನ್ನೆಯಿಂದ ಕಲೆಕ್ಷನ್ ಇಲ್ಲ, ರಾತ್ರಿ ಮನೆಗೆ ಹೋದ್ರೆ ಹೆಂಡತಿ ಸೇರ್ಸಲ್ಲ, ಯಾವ್ದಾದ್ರು ಮಿಕ್ಕ ಬಂದು ಹಿಡೀರಿಪ್ಪ. ಸರ್ ಬಂತು ನೋಡು ಸರ್, ಸರ್ ಕಳೆದೋಯ್ತು ಸರ್, ಕಳೆದೋಯ್ತು. ಕಳೆದೋಗಿರೋದನ್ನ ಕಳೆದೋಗಿರೋ ಜಾಗದಲ್ಲೇ ಹುಡುಕ್ಬೇಕು, ಇಲ್ಲಿ ಬಂದ್ರೆ ಏನ ಸಿಗುತ್ತೆ ಸರ್? ಕಳೆದೋಗಿರೋದನ್ನ ಪೊಲೀಸ್ ಸ್ಟೋರಿ ಹುಡ್ಕೊಡ್ಬೇಕಲ್ವ ಸರ್? ಲೇ ಹುಡುಗ ಬಾರೋ ಇಲ್ಲಿ, ನಿನ್ನ ಖುಷಿಗೆ ಒಂದು ಕಂಪ್ಲೀಟ್ ಬರೆದು ಕೊಟ್ಟು ಹೋಗು. ಆದ್ರೆ ಹುಡುಕೋ ಅಭ್ಯಾಸ ನಮಗಿಲ್ಲ. ಅನ್ನಗೇನ್ ಕಳ್ಕೊಂಡೆ ಸರ್? ನಾನು ಮಸಾಲೆ ಪೂರಿ ಅಂಗಡಿ ಇಟ್ಕೊಂಡಿದ್ದೆ ಸರ್, ನಿನ್ನೆ ಯಾರೋ ಪ್ಲೇಟ್ ಎಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಏನೇನೇನೇನೇನು ಪ್ಲೇಟ್ ಸರ್? ನಿನ್ನ ಪ್ಲೇಟ್ ಹುಡುಕಿ ಕೊಡಕ್ಕೆ ನಾನು ಇನ್ಸ್ಪೆಕ್ಟರ್ ಆದ್ನೇನು? ಪೊಲೀಸ್ ಅಂದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು, ಇಲ್ಲಂದ್ರೆ ಬಿಡಲ್ಲ. ಇನ್ವೆಸ್ಟಿಗೇಷನ್ ಬಾಕಂದ ಮೈಲಿ ಪೆಪ್ಪೆ ಬೇಕಾ? ಬೇಡ ಸರ್. ಚಾಕ್ಲೇಟ್ ಬೇಕಾ? ಬೇಡ ಸರ್. ಚಕ್ಲಿ ಬೇಕಾ? ಅಯ್ಯೋ ಬೇಡ ಸರ್. ತಪ್ಪು ಒಂದೆರಡು ಬಾಳೆನ್ ಬೇಕಾ? ಅಯ್ಯೋ ಬೇಡ ಸರ್. ಮತ್ತೆ ಇನ್ನೇನ್ ಬೇಕಮ್ಮ? ಪ್ಲೇಟ್ ಬೇಕು ಸರ್. ಪ್ಲೇಟ್ ಬೇಕಾ? ಪ್ಲೇಟ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿದೇನಮ್ಮ? ಪ್ಲೇಟ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಬೇಕಾ? ಪಿಎಂ ಹೇಳಿಲ್ವೇನು ಎಲ್ಲವನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಬೇಕು ಅಂತ? ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ನಿನಗೆ ಗೊತ್ತಾಗುತ್ತೆ, ಇದು ಗೊತ್ತಾಗಲ್ವಾ? ನಿನ್ನಂತ ಅಮಾಯಕ ಹೆಣ್ಣು ಮಕ್ಕಳಿಗಾಗಿ ಸಹಾಯ ಮಾಡ್ಲಿಕ್ಕೆ ಸದಾ ನನ್ನ ಎರಡು ಕೈಯನ್ನ ಎತ್ತಿ ಹಿಡ್ಕೊಂಡು ನಿಂತಿರ್ತೀನಿ. ಎದ್ದೇಳಮ್ಮ ಎದ್ದೇಳು, ಏನು ಸಹಾಯ ಮಾಡ್ಬೇಕು ಹೇಳು ನಿನ್ನ ಸಮಸ್ಯೆನ. ಇನ್ಸ್ಪೆಕ್ಟರ್ ಸಾರೇ, ನಾನು ಮದುವೆ ಹಾಕ ಹುಡುಕ ಮದುವೆ ಮನೆಯಿಂದ ಓಡಿ ಹೋಗಿ ಬಿಟ್ಟಿದ್ದಾನೆ. ನಾನಿದ್ದೀನಿಲ್ಲ ತಂಗ ಸ್ಲಿಪ್ ಆಗಿ ಬಂದು ಬಿಡ್ತು, ಎಲ್ಲಿಗೆ ಓಡೋದಾ? ಅದೇ ನನಗೂ ಗೊತ್ತಿಲ್ಲ. ಮದುವೆ ಆಗುವಾಗ ಮುಖತೋಷ ಶಾಸ್ತ್ರ ಇತ್ತು, ನಾನು ತೋರಿಸ್ದೆ. ಏನ್ ತೋರಿಸ್ತೇಮ್ಮ? ನನ್ನ ಮಕ್ಕಳನ್ನಾಗೇನ ನಿನ್ನ ಮುಖ ನೋಡಿದ ಮೇಲೆ ಅರ್ಥ ಆಗ್ತಿದೆ ಅವನು ಯಾಕೆ ಓಡಿ ಹೋದ ಅಂತ. ಚಿನ್ನು ಬಂಗಾರಿ ಗುಲ್ಲು ಗುಲ್ಲು ಬಗ್ಗ ಓನ್ ನೋಡ್ತಿದ್ಯಮ್ಮ? ಸರ್ ಮುಕ್ಕಳು ನನಗೆ ಹುಡುಕ್ತಾ ಇದ್ದೀನಿ ಸರ್. ಸಿಗ್ತೇನಮ್ಮ? ಇನ್ನು ಇಲ್ಲ ಸರ್. ಅಲ್ಲಮ್ಮ ಹುಡುಗನ ಮುಖ ನೋಡಿಲ್ಲ ಅಂತೀಯ, ಓಡಿ ಹೋಗೋದು ಗೊತ್ತಿಲ್ಲ ಅಂತೀಯ, ಹೆಂಗಮ್ಮ ಅವನ ನಾವು ಕಂಡಿಡಿಯೋದು? ನೆಗೆಟಿವ್ ನನ್ನ ಹುಡುಕ ಬೇರೆಯವ್ರಿಗೆಲ್ಲ ನೆಗೆಟಿವ್, ನನಗೆ ಮಾತ್ರ ಪಾಸಿಟಿವ್. ಆಗ ಈ ನೆಗೆಟಿವ್ ಇಟ್ಕೊಂಡು ಹುಡುಕೋದು ಬಹಳ ಕಷ್ಟ ಇದೆ. ತಗೊಳ್ಳಿ. ಬಹಳ ಕಷ್ಟ ಇದೆ ಅಂತ ಯಾವ ನನ್ನ ಮಗ ಹೇಳಿದ? ತುಂಬಾ ಸುಲಭ ಇದೆಯಪ್ಪ. ನಿಮ್ಮ ಹುಡುಗ ಹೇಗಿದ್ದಮ್ಮ? ನನ್ನ ಹುಡುಕ ನೋಡಕ್ಕೆ ಒದ್ದಕ್ಕೆ ಸ್ಪೈಕ್ ಮಾಡ್ಕೊಂಡು ಅವಾಗ ಅವಾಗ ತಲೆ ಕೆಡ್ಕೊಂಡು ಓಡಾಟ ಇರ್ತಾರೆ ಸಾರೇ. ನಿಮ್ ಹುಡುಗ ಸ್ಪೈಕ್ ಮಾಡ್ಕೊಂಡಿದ್ದ, ತಲೆ ಕೆರ್ಕೊಂಡು ಓಡಾಡ್ತಿದ್ದ. ಎರಡೆರಡು ನಿಮಿಷ ನಿಮ್ಮ ಹುಡುಗ ಈಗ ನಿಮ್ಮ ಕಣ್ಣು ಎದುರುಗಡೆ ಬಂದು ಬಿಡ್ತಾನೆ. ಯಾಕೋ ಮದುವೆ ಮನೆಯಿಂದ ಓಡೋಗಿದ್ದೆ? ಸ್ಪೈಕ್ ಮಾಡ್ಕೊಂಡಿ ಅಂದ್ಮೇಲೆ ಹೇಳು ಸರ್. ನಾನು ಮಸಾಲೆ ಪೂರಿ ಮಾರೋನ್ ಸರ್, ನನಗೆ ಆಲ್ರೆಡಿ ಮದುವೆ ಆಗಿದೆ. ಮದುವೆ ಆಗಿದೆ? ಹೆಂಡತಿ ಎಲ್ಲಿದ್ದಾಳೆ? ಮನೆಯಲ್ಲಿದ್ದಾಳೆ ಸರ್. ಮೊದಲೇ ಹೆಂಡತಿ ಮನೆಯಲ್ಲಿದ್ದಾಳೆ ಅಂದ್ರೆ ಎರಡನೇ ಹೆಂಡತಿನ ಮದುವೆ ಆಗಕ್ಕೆ ಹೋಗಿದ್ದೆ. ಏನಾದ್ರೂ ಅವ್ಳು ಮದುವೆ ಆಗಿಲ್ಲ ಅಂದ್ರೆ ಇದೇ ಎಟಿಎಂ ಬುಲೆಟ್ ಇಂದ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಪಾಪ ಬಿಡಿ ಸರ್, ಅವನ್ ಯಾಕೆ ಸಾಯ್ತಾನೆ? ಮದುವೆ ಆಗ್ತೀಯ ಅಲ್ವೇನೋ.
ಸರ್ ಈ ಎರಡೇ ಮೆಮು ಅಲ್ಲಿಂದ ಸಾಯಕ್ಕಿಂತ ಏಟೆ ಮೆಮು ಬುಲೆಟ್ ಇಂದ ಸಾಯ್ತೀನಿ ಸರ್ ಯಾಕೆ ಯಾಕೆ ಏನಾಗಿದೆ ನನಗೆ ನಂದು ಇನ್ನ ಅರಿಶಿನ ಮೈ ಕತ್ತಾ ನಂದು ಎಣ್ಣೆ ಮೈ ನಂದು ಶ್ರಾಗ ಮೈ ನೋಡು ನೋಡು ಎರಡು ಹಲ್ಲು ಜೋತು ಬಿದ್ದಿದೆ ಬಿಟ್ರೆ ಇನ್ನ ಎಲ್ಲ ಸೂಪರ್ ಇಂತ ಹುಡುಗಿಗೆ ಇಂತ ಹುಡುಗಿಗೆ ಮೋಸ ಮಾಡ್ತೀಯಲ್ಲವ ನೀನು ಕಳ್ಳನನ್ನ ಸರ್ ಕದಿಯನು ಕಳ್ಳ ಮೋಸ ಮಾಡಿದ್ರೆ ಮೋಸಗಾರ ಸರ್ ನಿನ್ನ ಬಾಯಿಗೆ ಇಂತ ಕೆಟ್ಟ ಕೆಟ್ಟ ಪದಗಳು ಬರ್ತಿದ್ದವು ಅಂದ್ರೆ ನೀವೇ ಮಾಡಿದ್ರಿ ಅಂತ ಅರ್ಥ ಅಪ್ಪಾಜಿ ನಾನೇ ಮಾಡ್ತೆ ಅನ್ನಕ್ಕೆ ಸಾಕ್ಷಿ ಏನಿದೆ ಸರ್ ಇದೆ ಇದೆ ಸಾಕ್ಷಿ ತಕಳಿ ಲಗ್ನ ಪತ್ರಿಕೆ ಅಮ್ಮ ತಾಯಿ ಮಾತಿಗೆ ಮುಂಚೆ ಅದನ್ನ ಅಲ್ಲಾಡಿಸು ಸ್ವಲ್ಪ ನಿಲ್ಲಿಸು ಅದು ನನ್ನ ವೀಕ್ನೆಸ್ ಈ ಕೊಟ್ಟಿರೋ ಬೊಂಬೆ ತರ ಬ್ಯಾಟರಿ ತೆಗೆದು ಇಡಬೇಕು ಇಡಬೇಕು ಅನುಜ ವೇಟ್ಸ್ ಯೋಗರಾಜ ನೋಡಿದ್ರಾ 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 ಅಲ್ಲಿರೋದು ಯೋಗರಾಜ ನಾನು ಭಾಗ್ಯರಾಜ ಸರ್ ತಾಯಿ ಹುಡುಗಿನ ಮದುವೆ ಆಗಲ್ಲ ಸರ್ ಮದುವೆ ನೋಡು ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡು ಹೆಂಗ್ ಕುಣಿಸ್ತೇಳಿ ನೋಡು ಆಗೋ ಮದುವೆ ಸರ್ ಗುಣಿಸಿದ್ರೆ ನೀವೇ ಮದುವೆ ಆಗಿ ನೋಡಮ್ಮ ನಾನು ಪಾನಿಪುರಿ ಮಾರನು ಅವರು ಪೊಲೀಸು ನೀನು ಅವ್ರನ್ನ ಮದುವೆ ಆದ್ರೆ ನಿನ್ನ ಲೈಫ್ ಸೂಪರ್ ಸೈಡ್ಗೆ ಹೋಗೋ ಲೋಫರ್ ಅಮ್ಮ ತಾಯಿ ಹೊರಗಡೆ ಬೀಡೆ ಶಾಪ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಮ್ಮ ನನ್ನಂತೂ ಮದುವೆ ಆಗ್ಬೇಡಮ್ಮ ನಾನು ಕೊಡು ಬಡವನಮ್ಮ ರೀ ಪಾಪಣ್ಣವರೇ ನೋಡ್ರಿ ನೋಡ್ರಿ ಆ ಎರಡು ಸುಂದರವಾದ ಹಲ್ಲುಗಳನ್ನ ನೋಡಿ ಅವಳನ್ನೇನಾದ್ರೂ ನೀನು ಮದುವೆ ಆದರೆ ನಿಮ್ಮ ಕಡು ಬಡತನವನ್ನ ಕಟಕ ಕುಟಕ ಕಟಕ ಕುಟಕ ಅಂತ ಅದೇ ಹಲ್ಲಿಂದ ಕಡಿದು ಕುಡಿದು ಬಿಸಾಕ್ ಬಿಡ್ತಾಳೆ ನನ್ನ ಮದುವೆ ಆದ್ರೆ ನಿಮಗೆ ಬರ್ತಾನೆ ಇರಲ್ಲ ನನ್ನ ಮದುವೆ ಆಗೋನ್ಗೆ ನಮ್ಮಪ್ಪ ಎರಡು ಕೋಟಿ ಒದಕ್ಷಣೆ ಕೊಟ್ಟಾನೆ ಎರಡು ಕೋಟಿ ಮಾ ನಿನ್ನಂತ ವಿಶ್ವ ಸುಂದರಿಯನ್ನ ಮದುವೆ ಆಗಬೇಕಾಗಿದ್ದು ರಾಜಮಟ್ಟದ ಸುಂದರನೆ ನೋಡಮ್ಮ ಬಾಸಿಗೆ ಕಟ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ ನಾನೇ ಮದುವೆ ಕಂಡ ಹೋಗ್ರಿ ಎಲ್ಲ ಆ ಕಡೆ ಸೇಮ್ ಟು ಸೇಮ್ ಸ್ಪೈಕ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನೇ ಹುಡುಗ ಸಪ್ತಪದಿ ಇದು ಸಪ್ತಪದಿ ಎರಡು ಕೋಟಿಯ ಸಂಬಂಧ ಇದು ಎರಡು ಕೋಟಿಯ ಸಂಬಂಧ ಎರಡು ಕೋಟಿ ಅಂದ್ರೆ ಏನು ಕೋತಿ ಮಾಡಿಬಿಡ್ತೀನಿ ಎರಡು ಹುಬ್ಬು ಅದಕ್ಕೆ ಎರಡು ಕಣ್ಣು ಅದ್ರ ಮಧ್ಯದಲ್ಲಿ ಒಂದು ಮೂಗು ಮೂಗಿನ ಕೆಳಗೆ ಎರಡು ಹಲ್ಲು ಜೊತೆ ಬಿದ್ದಿದೆ ಬ್ರಹ್ಮ ಮೇಲ್ಗಡೆ ಬ್ರಹ್ಮ ಅದನ್ನೆಲ್ಲ ತನ್ನ ಹಣೆ ಮೇಲೆ ತಾನೆ ಗಿಚ್ಕೊಬಿಡಿತಾನೆ ನಾವು ಇಬ್ರು ಜೋಡಿ ಅಂತ ನೀನೇ ನನ್ನ ಹೆಂಡತಿ ನೀನೇ ನನ್ನ ತೊರೆ ಮನೆ ಪಕ್ಕದಲ್ಲಿದೆ ನಮ್ಮ ಕೋಣೆ ನಾವು ಅಲ್ಲಿಗೆ ಹೋಗಿ ಗಬಗಿ ಗಬಗಿ ನೀವು ಮೂರು ಜನ ಮಾಡ್ತಿರೋದ್ ನೋಡಿದ್ರೆ ನನಗೆ ತುಂಬಾ ಹತ್ತಿ ಮಂದಿ ಜಾಸ್ತಿ ಆಗಿಬಿಟ್ಟಿದೆ ನಿಮ್ಮ ಮೂರು ಜನರಲ್ಲಿ ಯಾರು ನನ್ನ ಇಂಪ್ರೆಸ್ ಮಾಡ್ತಿರೋ ಒಂದು ಜೋಕ್ ಹೇಳ ಒಂದು ಊರಲ್ಲಿ ಒಂದು ಆನೆ ಇತ್ತು ಯಾಕ್ರಿ ನಗ್ತೀರಾ ಇನ್ನು ಜೋಕ ಹೇಳಿಲ್ಲ ನಗಕ್ಕಂತಾನೆ ರಕ್ಷಿತಾ ಮೇಡಮ್ ಇಲ್ವಾ ಅಲ್ಲಿ ನೀವೇನಾದ್ರೂ ಮಧ್ಯ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಗಬಗೀಬ ಗುಬ್ಬು ಒಂದ್ರಲ್ಲೊಂದು ಆನೆ ಅದಕ್ಕೆ ಒಂದು ಇರುವೆ ಇಬ್ರಿಗೂ ಸಂಬಂಧ ಬಂದ್ಬಿಡುತ್ತೆ ಇರುವೆ ಮನೆಯವರು ಆನೆನ ರಿಜೆಕ್ಟ್ ಮಾಡ್ತಾರೆ ಯಾಕೆ ಹೇಳಿ ಯಾಕೆ ಅವನಿಗೆ ಹಲ್ಲು ಕೆಳಕೊಂಡು ಆಚೆ ಬಂದಿರುತ್ತೆ ಅದಕ್ಕೆ ನಿನ್ನ ಜೋಕ್ ಡಬ್ಬ ತರ ಇತ್ತು ನನಗೆ ಬೈದಾಗಿತ್ತು ನೀವು ಹೇಳಿ ನನ್ನ ಫ್ರೆಂಡು ಮೀನು ತಿನ್ನಲ್ಲ ಅಂದ ಯಾಕೆ ಹುಳ್ಳು ಚುಚ್ಚುತ್ತೆ ಅಂದ ಅದಕ್ಕೆ ನಾನು ಚಪ್ಪಲಿ ಯಾಕೆ ತಿನ್ನು ಅಂದೆ ಇದು ಮುಸುಳಿ ತರನೇ ನೂರು ವರ್ಷ ಹಳೆದು ನಾನು ಹೇಳ್ತೀನಿ ಇಲ್ಲಿ ನೋಡಿ ಎಲ್ಲ ನೋಡ್ಬೇಕು ಹೇಳ್ಬಿಡಿ ಎಲ್ಲಾದ್ರೂ ನೋಡಿ ಸಾರಿ ಒಂದೂರಲ್ಲಿ ಒಂದು ಆನೆ ಇರುತ್ತೆ ಆ ಆನೆಗೆ ಇರುವೆ ಜೊತೆ ಮದುವೆ ಸಂಬಂಧ ಬಂದಿರುತ್ತೆ ಆ ಇರುವೆ ಮನೆಯವರು ಆನೆನ ಒಪ್ಕೊಳ್ಳಲ್ಲ ಯಾಕೆಂತ ಕೇಳಿ ಯಾಕೆ ಆನೆಗೆ ಅಲ್ಲಾಚೆ ಬಂದಿರುತ್ತೆ ಸರ್ ಉಳ್ಳಮೆಂಟ್ರಿ ಮನೆ ತರ ನಾಮಕರಣ ಮಾಡಿದ ಇನ್ಸ್ಪೆಕ್ಟರ್ ಮುಂದೆನೆ ನನ್ನ ಜೋಕ್ ನನಗೆ ರಿಪೀಟ್ ಮಾಡ್ತೇನೆ ಸರ್ ನೀವ್ ಹೇಳದು ಕಪ್ಪಿರುವೆ ನಾನ್ ಹೇಳದು ಕೆಂಪಿರುವೆ ನನ್ನ ಜೋಕ್ ಇಷ್ಟ ಆಯ್ತಾ ನಿಮ್ಮ ಮೂರು ಜನರ ಜೋಕ್ ತಪ್ಪ ತರ ಇತ್ತು ನೋಡಿ ನೀವು ಮೂರು ಜನ ಕಣ್ಣು ಮುಚ್ಕೊಂಡು ಡ್ಯಾನ್ಸ್ ಮಾಡಿ ಯಾರ ಡ್ಯಾನ್ಸ್ ನನಗೆ ಇಷ್ಟ ಆಗುತ್ತಾ ಅವನೇ ನನ್ ಗಂಡ ಯಾಕ ಒಂದ್ ಆಡಕ್ಕ ಕಿಳಿ
ಅಲ್ಲಿಗೆ ಹೋಗ್ಬಿಟ್ಟಿಯ. ಇನ್ನು ಯೋಗರಾಜ್ ಭಟ್ರ ತಲೆ ಕೆಳ್ಕೊಂಡು ಹುಡುಗಿಗೆ ಏನು ಮಾಡ್ತಾರೋ ಏನೋ ಪಾಪ. ಬಲ್ಲಿಜೋ ಚಬ್ಬಾಳೆ, ಏನು ಎನರ್ಜಿ, ಏನು ಎನರ್ಜಿ! ಸ್ಟೇಜ್ ತುಂಬಿತ್ತು, ತುಳುಕಿತ್ತು, ಕುಣದಾಡ್ತಾ ಇತ್ತು, ನಲ್ದಾಡ್ತಾ ಇತ್ತು. ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮ್ಮ ಲೇಡಿ ವಾರ್ಡನ್ ರಕ್ಷಿತಾ ಮೇಡಮ್ ಹತ್ರ ಬರ್ತಾ ಇದೀವಿ. ಈ ಆಕ್ಟ್ ನ ಮೆಂಟೋರ್ ಮತ್ತೆ ಬರ್ದಿರೋರು ಯಾರು? ನಾಗೇಂದ್ರ ಅವರು ಬರ್ದಿರೋದು, ಮೆಂಟರ್ ವಿಜಯ್ ಶೆಟ್ಟಿ ಅವರು. ಪ್ಲೀಸ್ ಬನ್ನಿ. ಫಸ್ಟ್ ಆಫ್ ಆಲ್, ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬರ್ದಿದ್ದೀರಾ. ಅಂಡ್ ಮೆಂಟರ್ಶಿಪ್ ತುಂಬ 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 ಚೆನ್ನಾಗಿದೆ ಫಾರ್ ದ ಫಸ್ಟ್ ಎಪಿಸೋಡ್, ನಿಜವಾಗ್ಲೂ ಹೇಳಬೇಕು. ಬಿಗ್ ಇವ್ರ ನಾಲ್ಕು ಜನರಿಗೆ ಈ ಆಕ್ಟಲ್ಲಿ ನನಗೆ ತುಂಬ ಹೈಲೈಟ್ ಅನಿಸಿದ್ದು ಇಬ್ರು, ಚಿದಂಬರ ಮತ್ತೆ ಮನು. ಬೋತ್ ಆಫ್ ಯು ಆಲ್ ವೆರಿ ವೆರಿ ಗುಡ್ ಜಾಬ್ ಅಂತ. ಇನ್ನೊಂದು, ಮಂಥನ ಇವತ್ತು ಅದೇ ಆಕ್ಸೆಂಟ್ ಜೊತೆ ವಾಪಸ್ ಬಂದ್ರು ಅನ್ಸುತ್ತೆ ನನಗೆ. ಚಮಕ್ ಕೊಡ್ತಾರಲ್ಲ ಮಧ್ಯ ಮಧ್ಯದಲ್ಲಿ, ಅವ್ರ ಆ ಠುಮ್ಕ ಇರುತ್ತಲ್ಲ, ಅದೊಂದು ಬಿಟ್ಟು ಐ ಥಿಂಕ್ ಮಂಥನ ಆಕ್ಸೆಂಟ್ ಅಲ್ಲಿ ನನಗೆ ಹೊಸದಾಗಿ ಏನು ಕಾಣಿಸಿಲ್ಲ. ಬಹುಶಃ ಮುಂದೆ ಬರೋ ದಿನಗಳಲ್ಲಿ ಅವ್ರು ಬೇರೆ ತರ ಆಕ್ಟ್ ಮಾಡಬಹುದೇನೋ. ಅಪ್ಪಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಜೋಶ್ ಜೊತೆ ಒಂದು ಪವರ್ ಜೊತೆ ಅಪ್ಪಣ್ಣ ಅವ್ರ ಸ್ಟೇಜ್ ಮೇಲೆ ಬಂದರು. ಆ್ಯಂಡ್ ನನಗೆ ಹೋಗ್ತಾ ಹೋಗ್ತಾ ಅಪ್ಪಣ್ಣ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಕ್ಕೆ ಶುರು ಆಯಿತು. ಇಟ್ ಗ್ರೋಸ್ ಆನ್ ಯು ಅಂತೀವಲ್ಲ, ಕ್ಯಾರೆಕ್ಟರ್ ಹಂಗೇನೆ. ಹೌದು, ಅದು ತುಂಬ ನಮ್ಮೇಲೆ ಅದು ಗ್ರೋ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಇಂಟೈರ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ನನಗೆ. ವೆರಿ ಗುಡ್ ಅಟೆಂಪ್ಟ್. ನನಗೆ ಯಾಕೋ ಕಾಮಿಡಿ ಖಿಲಾಡಿಗಳು ಸೀಸನ್ ಟೂ ಒಂದು ಬೆಂಚ್ ಮಾರ್ಕ್ ಆಗಿ ಉಳಿದೋಗ್ಬಿಡುತ್ತೆ ಅನ್ಸುತ್ತೆ ನನಗೆ. ಈ ಕಾನ್ಸೆಪ್ಟ್ ನ ಈಕ್ವಲ್ ಕ್ರೆಡಿಟ್ಸ್ ಸತೀಶ್ ಅವ್ರಿಗೆ ಹೋಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟು ಚೆನ್ನಾಗಿ ಏನಕ್ಕೆ ಇಲ್ಲಿ ಬರ್ತಿದೆ ಅಂದ್ರೆ, ಜಡ್ಜಸ್ ಪ್ರತಿ ಸತಿ ಹೇಳುವಾಗ ಈ ಎಲ್ಲಾ ಕ್ರೆಡಿಟ್ಸ್ ಇಡೀ ತಂಡಕ್ಕೆ ಹೋಗ್ಬೇಕು. ಸೊ ಅವ್ರಿಗೆಲ್ಲ ಸೇರಿ ದೊಡ್ಡ ಚಪ್ಪಾಳೆ. ಓಕೆ, ಈಗ ಭಟ್ರ ಹತ್ರ ಬರಕ್ ಇಷ್ಟಪಡ್ತೀನಿ. ಭಟ್ರೆ, ಅಪ್ಪಣ್ಣನಿಗೆ ಕ್ಲಾರಿಟಿ ಇದೆ. ಎಸ್, ಒಟ್ಟು ಅವನು ಏನ್ ಹೇಳ್ತಿದ್ದಾನೆ ಅದನ್ನ ಜನಕ್ಕೆ ಕೇಳಿಸೋವರೆಗೂ ಬಿಡಲ್ಲ ಅವನು. ಟೈಮಿಂಗ್ ಕೂಡ ಚೆನ್ನಾಗಿದೆ. ಚಿದಂಬರನ್ನ ಅಮಾಯಕ, ಅವ್ನು ಏನ ಅಮಾಯಕಂತರ ನಿಂತಿದ್ದ ಅವನು ನಾಲ್ಕೈದು ಕಡೆ. ಆಕ್ಚುಲಿ ಅವ್ನು ಹೇಳಿದ ನೋಡ್ರಿ, ನಿಜವಾಗ್ಲೇ ಒಂದು ಹೊರಗಡೆ ಒಂದು ಪಾನಿಪುರ ಅಂಗಡಿ ಇದೆ ಅನ್ನಂಗೆ. ಕೆಲವು ಸ್ಕಿಟ್ಗಳಲ್ಲಿ ಸುಮ್ಮನೆ ನಿಂತ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಕಷ್ಟ. ಅದು ಆ ಬಟ್ಟೆ ಆ ಟವಲ್ ನಾಗ ಹಿಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಅಯ್ಯೋ ಪಾಪ ಅನ್ಸೋಂತರ ನಿಂತ್ಬಿಟ್ಟು ಅಮಾಯಕ ಆಗಿದ್ದು ಗಮನ ಸೆಳೆದಿದೆಯಲ್ಲ, ಅದು ಭಾರಿ ಚೆನ್ನಾಗಿ ಮಾಡ್ದ ಅವನು. ಆಮೇಲೆ ಮಂಥನ ಎರಡು ಹಲ್ಲಿಟ್ಟಿರ್ಬಿಟ್ಟು ಆ ಮುಕುಳ್ನಾಗೆ ಇನ್ನ ಹಾರಿಬಲ್ ಆಗೋಯ್ತು. ಮುಕುಳ್ನಾಗೇನೆ ಚೆನ್ನಾಗಿತ್ತು ಇದು. ಇನ್ನ ಹಲ್ಲು ಬಂದ ಮೇಲೆ ಅವ್ರು ಇಲ್ಲಿ ಹಿಂದೆ ಬಂದು ನಿಂತಾಗಂತೂ ಕುಕ್ಬಿಡ್ತಾರಕ ಹಲ್ಲಲ್ಲಿ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿತ್ತು. ಆಮೇಲೆ ಮನು, ಅವನು ಈ ವೇದಿಕೆಯಲ್ಲಿ ಜಗ್ಗಣ್ಣ ಸೇಮ್ ಹೆಂಡತಿ ಜೊತೆ ಎರಡನೇ ಮದುವೆ ಮಾಡಿಸ್ಬಿಟ್ರಲ್ಲ, ಫುಲ್ ಜೋಶಲ್ಲಿ ಏನ್ ಬೇಕೋ ಹೊಡಿತಾ ಇದ್ದಾನೆ. ಸೊ ಓವರಾಲ್ ಆಗಿ ಈ ಸ್ಕಿಟ್ಟಲ್ಲೂ ಕೂಡ ಅಚ್ಚುಕಟ್ಟುತನ ಕಾಣಿಸ್ತು. ಬರೆದವರಿಗೆ ಮತ್ತೆ ಒಂದು ತೆಂಗಿನಕಾಯಿ ಹೊಡೆದು ಬಿಡಿ. ಜಗಣ್ಣ, ಇವ್ರು ಮದುವೆ ಆಗೋ ಬದಲು ATM ಬುಲೆಟ್ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಿಮ್ ಸಿನಿಮಾ ಹೆಸರು ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿ ಒಂದು ಆಕ್ಟ್ ಅಲ್ಲಿ ತಂದ್ರು ಅಂದ್ರೆ ಹೇಳಿ ಜಗಣ್ಣ, ಸ್ಕ್ರಿಪ್ಟ್ ಬಗ್ಗೆ ಏನ್ ಅನಿಸ್ತು? ನನಗೆ ತುಂಬಾ ಖುಷಿ ಆಗ್ತಾ ಇರೋದೇನು ಅಂದ್ರೆ, ಪರವಾಗಿಲ್ಲಪ್ಪ ನಮ್ಮ ನಂಬಿಕೆನ ಉಳಿಸ್ತಾರೆ ಅಂತ. ಯಾಕಂದ್ರೆ ನಾವು ಇಲ್ಲಿ ಕುತ್ಕೊಂಡು ಜಜ್ಮೆಂಟ್ ಹೇಳ್ತೀವಿ, ಬಟ್ ಅದಷ್ಟು ಜವಾಬ್ದಾರಿ ಇರೋದು ಬರಹಗಾರನ ಕೈನಲ್ಲಿ. ಅವನು ಸರಿ ಬರೆದ್ಬಿಟ್ಟ ಅದ್ರ ಕತೆನೇ ಬೇರೆ ಆಗೋಬಿಡುತ್ತೆ. ಬಹುಶಃ ನನ್ಗೇನಾರು ಅನ್ಸಿದ್ದು ಇದುವರೆಗೂ ನಡೆದಿದೆ, ಯಾವತ್ತೂ ಫೇಲ್ಯೂರ್ ಆಗಿಲ್ಲ. ನಂಗೇನೋ ಅನ್ಸುತ್ತೆ ಅವ್ನು ರಂಗಾಯಣರ ಹೋಗಿ ರಿಪ್ಲೇಸ್ಮೆಂಟ್ ಆಗ್ಬಿಡ್ತಾರೆ, ಗ್ಯಾರಂಟಿ ಆಗ್ತಾರೆ. ಯಾಕೆ ಅಂದ್ರೆ ರಂಗಣ್ಣನ ಹತ್ರ ಒಂದು ಅದ್ಭುತವಾದಂತ ಕೆಪಾಸಿಟಿ ಇದೆ. ನೀವೊಂದು ಸೀನ್ ನ ಕೊಟ್ರೆ ಅದು ಬೋರ್ ಆಗದೇ ಇರೋ ತರ ಅದನ್ನ ಎಲ್ಲೆಲ್ಲಿ ಎನ್ಹಾನ್ಸ್ ಮಾಡಬಹುದು, ಎಲ್ಲೆಲ್ಲಿ ಚುಟುಕಗಳು ಪಂಚ್ ಹೊಡಿಬಹುದು, ಆಮೇಲೆ ಎಲ್ಲಿ ಏರಿಳಿತಗಳು ಮಾಡಬಹುದು, ಎಲ್ಲ ತುಂಬಾ ಪ್ಲಾನ್ಡ್ ಆಗಿ ಅವನಿಗೆ ಗೊತ್ತಿಲ್ಲದೆ ಇರೋ ತರನೇ ಇಮ್ಮಿಡಿಯೇಟ್ ಆಗಿ ಆನ್ ಸ್ಪಾಟ್ ಬಂದ್ಬಿಡುತ್ತೆ. ಒಬ್ಬ ಕಲಾವಿದನಿಗೆ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ನಟಿಸ್ಬೇಕಾರೆ ಬರುತ್ತಲ್ಲ, ಅವನ ತುಂಬಾ ದೊಡ್ಡ ಭವಿಷ್ಯ ಇರುತ್ತೆ, ಅದು ನಿಮ್ಮಲ್ಲಿ ಇದೆ ಅಂತ ನನ್ನ ಮನಸ್ಸು. ಎರಡನೇದು, ಇವನು ಒಂದು ಯಾವುದೋ ಒಂದು ಓಪನ್ ಆರ್ಕೆಸ್ಟ್ರಾನಲ್ಲೋ ಎಲ್ಲೋ ಇದ್ದಾಗ ಅವನಿಗೆ ಅಭಿನಯಕ್ಕೆ ಅವಕಾಶಗಳಿಲ್ಲ. ಇವನಿಗೆ ಈ ವೇದಿಕೆ ಎಷ್ಟು ದೊಡ್ಡ ಅನುಭವ ಕೊಡುತ್ತೆ ಅಂದರೆ, ಅವನ ರಿಯಲ್ಲಾಗಿ ಒಬ್ಬ ಆ್ಯಕ್ಟ್ರಾಗಿ ತಿದ್ದಿ ತಿರುಡಿ ಅವನ ಎರಡನೇ ಆ್ಯಕ್ಟಲ್ಲೇ ಅವನ ಅಡಿಷನಲ್ ವಿಚಾರಧಾರೆಗಳನ್ನೆಲ್ಲ ಚೆನ್ನಾಗಿ ಆ್ಯಡ್ ಮಾಡ್ಕೋತಾ ಬರ್ತಾ ಇದ್ದಾನೆ. ಅವನಲ್ಲಿ ನಾನು ಆ ಬೆಳವಣಿಗೆ ನಾನು ನೋಡಿದೆ. ಮೂರನೇದು, ಇವ್ ನಮ್ಮ ಕುಳಿಮಿಡ್ರಿ ಪಾಪ, ಅವ್ನಿಗೆ ಎಷ್ಟು ದೊಡ್ಡ ಎನರ್ಜಿ ಇದೆ ಗೊತ್ತೇನ್ರಿ, ಸಖತ್ ಎನರ್ಜಿ. ನಾನು ಒಬ್ಬ ಕಾಮಿಡಿ ಆಕ್ಟರ್ಗೆ ಅಷ್ಟು ಎನರ್ಜಿ ಇತ್ತು ಅಂದ್ರೆ ಅವ್ನಿಗೆ ಯಾರು ಫುಲ್ ಸ್ಟಾಪ್ ಬಿಡಕ್ ಆಗೋದಿಲ್ಲ. ಅವನ ಪಾಡಿ ಕಾಂಪೌಂಡ್ ಜಂಪ್ ಹೊಡೆದು ಎಲ್ಲೋ ಹೋಗಿ ಎಲ್ಲಿ ಸೇರ್ಬೇಕು ಎಲ್ಲೋ ಕುತ್ಕೋಬೇಕು ಸೇರ್ಕೊಬಿಡ್ತಾನೆ. ಅದು ಅವನಿಗೆ ಒಳ್ಳೆ ಅವಕಾಶ ಇದೆ, ಎಲ್ಲೋ ತಪ್ಪೇ ಕಂಡಿಡಿಯಕ್ಕಾಗಲ್ಲ. ಅಷ್ಟು ಫಾಸ್ಟ್ ಇದ್ದಾನೆ, ಅಷ್ಟು ಶಾರ್ಪ್ ಇದ್ದಾನೆ, ತುಂಬಾ ಚೆನ್ನಾಗಿ ಆತ ಮಾಡ್ದ. ನನಗೆ ಈ ಹೆಣ್ಮಗಳಲ್ಲಿ ತಿರ್ಗಾ ರಿಪೀಟ್ ಆಯ್ತು ಅಂತ ನಂಗೆ ಅನಿಸ್ತು. ಇನ್ನೊಂದು ಆಕ್ಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಓವರ್ ಆಲ್ ನಾವು ಮೆಚ್ಚಿದಷ್ಟೇ ಜನ ಮೆಚ್ಚುತ್ತಾರೆ ಅನ್ನೋ ಅಷ್ಟು ಅದ್ಭುತವಾಗಿ ಇವ್ರು ಆಕ್ಟ್ ಮಾಡೋದು, ಅದು ಚೆನ್ನಾಗಿ ಬರೆದಿದ್ದಾರೆ. ಧನ್ಯವಾದ, ನನಗೆ ತುಂಬಾ ಇಷ್ಟ ಆಯ್ತು. ಸೂಪರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸೋ ಮಚ್ ನಾಗ್. ಅಂಡ್ ಜಡ್ಜಸ್ ಅವರ ಸೀಕ್ರೆಟ್ ಸ್ಕೋರ್ಸ್ನ ಕೊನೆಯಲ್ಲಿ ತಿಳಿಸ್ತಾರೆ ಏನು ಅಂತ ತಿಳ್ಕೊಳ್ಳೋಣ. ಆದರೂ ನಿಮಗೆಲ್ಲ ಒಳ್ಳೆ ಕಮೆಂಟ್ ಸಿಕ್ಕಿದೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಗ್ಯಾಲರಿ ಕಡೆಗೆ ಬಾಲಿ ಮ್ಯೂಸಿಕ್. ಉಪ್ಪು ಎಷ್ಟಿರ್ಬೇಕು ಹಾಗೆ ಜೀವನಕ್ಕೆ ಭಕ್ತಿ ಅನ್ನೋದು ಅಷ್ಟಿರ್ಬೇಕು. ಅದರಲ್ಲೂ ಹೆಂಡತಿಗೆ ಗಂಡನ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ರಂತೂ ಇದ್ದಿದ್ದು ಕಷ್ಟ. ಏನಾಗುತ್ತೆ ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಜೋರಾದ ಚಪ್ಪಾಳೆ ಸ್ವಾಗತಿಸಿ ಮಂಗಳೂರಿನ ಸೂರಜ್, ಮಂಡ್ಯದ ಮಿಂಚು, ಧಾರವಾಡದ ಸದಾನಂದ್ ಹಾಗೂ ಚನ್ನರಾಯಪಟ್ಟಣ ವಾಣಿ, ಬರ್ಲೂರಿಗೆ ಜೋರಾದ ಚಪ್ಪಾಳೆ. ನನಗೆ ದೇವ್ರು ದಿಂಡ್ರು ಎಲ್ಲ ನಮ್ ಯಜಮಾನ್ರೆ, ಅದಕ್ಕೆ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಆರ್ತಿನ. ಇವತ್ತು ಪತಿಯೇ ಪ್ರತ್ಯಕ್ಷ ದೇವ, ತಪ್ಪಾಯ್ತು ದೈವ, ವ್ರತ ಮಾಡ್ತಾ ಇದ್ದೀನಿ. ಯಾರದು ಬೆಳಿಗ್ಗೆ ಬೆಳಿಗ್ಗೆ ಗಂಟೆ ಹೊಡೆದು ಐಸ್ ಕ್ರೀಮ್ ಮಾರುದು? ನಾನೇ ರೀ ಐಸ್ ಕ್ರೀಮ್ ಮಾರೋನು ಅನ್ಕೊಂಬಿಟ್ರಾ ರೀ. ಇವತ್ತು ಪತಿಯೇ ಪ್ರತ್ಯಕ್ಷ ದೆವ್ವ ದೈವ ವ್ರತ ಮಾಡ್ತಿದ್ದೀನಿ ರೀ, ಬೇಗ ಎದ್ದಳ್ರಿ. ಏನೇ ನೀನು ಪದ್ರ, 12 ಗಂಟೆಗೆ ಬಿಸಿ ಮಕ್ಕಳಾಗಿಲ್ಲ ಅಂತ ಪೂಜೆ ಮಾಡ್ತಿ, 12 ಗಂಟೆಗೆ ಬಿಸಿ ದೆವ್ವ ಬಂತು ಅಂತ ಪೂಜೆ ಮಾಡ್ತಿ, 4 ಗಂಟೆಗೆ ಬಿಸಿ ದೈವ ದೇವರಿಗೆ ಅಂತ ಪೂಜೆ ಮಾಡ್ತಿ. ಎಂತೊಂಚೂರು ಮಲಗಲಿಕ್ಕೆ ಬಿಡು. ನನ್ನ ಕಾಲು ತೊಳೆದು ತೊಳೆದು ಕಾಲು ಪಾಚಿ ಬಂದಿದೆ ಕಣೇ, ಡಾಕ್ಟರ್ ಕಾಲು ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಶಾಂತಂ ಪಾಪಂ, ಶಾಂತಂ ಪಾಪಂ, ಸತ್ಯಕ್ಕೆ ಹತ್ತಿರವಾದ ಮಾತುಗಳನ್ನು ಕೇಳಲಾರೆ ಕೇಳಲಾರೆ. ಗಟ್ಟಿಯಾಗಿರುವ ನನ್ನ ಗಂಡನ ಕಾಲುಗಳಿಂದ 101 ಬಸ್ಗೆ ಹೊರಟಬಲ್ಲೆ. ಅವಸರದಲ್ಲಿ ಏನೇನಾರ ಕೇಳ್ಬೇಡ ಕಣೇ. ಸೌದಿ ಅರೇಬಿಯಾ ಎಲ್ಲ ಮನೆಗೆ ಉರುಳು ಸೇವೆ ಮಾಡಿಸಬಲ್ಲೆ. ಆದರೆ ನನ್ನ ಗಂಡನ ಕಾಲುಗಳನ್ನು ತೆಗೆಯಬೇಕು ಎಂಬ ಮಾತುಗಳನ್ನು ಕೇಳಲಾರೆ ಸಹಿಸಲಾರೆ ಸಹಿಸಲಾರೆ. ಅದರ ಬದಲು ಒಂದೊಟ್ಟು ವಿಷ ಕೊಡೆ, ಕುರ್ದು ಸಾಯ್ತೇನೆ ನಾನು. ಸಾಕೆ ಜಗ್ಗೇಶ್ ಅಣ್ಣ, ನಾ ಮದ್ವೆ ಹೋಗಕ್ ಮುಂಚೆ ಹೇಗಿದ್ದೆ ಗೊತ್ತಾ, ಯಾವಾಗ ಈ ಗ್ಯಾಸ್ ಗುಂಡಮ್ಮ ನನ್ ತಡ್ಕೊಂಡು ಅಲ್ಲಿಗೆ ಮುಗಿಯಿತು. ತಗಲಕೊಂಡೆ ನಾನು ತಗಲಕೊಂಡೆ ನಾನು ಇರುಗು ತಾರೆ ಕಲ್ಪನ ಕೈಲಿ ತಗಲಕೊಂಡೆ. ಕೂಡಿದ್ರ 24 ಗಂಟೆ ಪೂಜೆವೇ ಮಾಡುದು ನೋಡಿ ಕಪ್ಪು ಕಲರ್ ಹೇಗೆ ಆಗಿದೆ ಅಂತ. ನಿಮ್ದು ಬರ್ತ್ಡೇ ಅಲ್ಲ, ನಿಮ್ದು 8 ದಿವಸ ಬೆಳಿಗ್ಗೆ ಪೂಜೆ ಮಾಡಿದಾರ ಜಗ್ಗೇಶ್ ಅಣ್ಣ? ಪಾಪ ಮನು ಎಸ್ಕೇಪ್ ಮಾಡುವಾಗ ಪಲ್ಸರಲ್ಲಿ ಎಸ್ಕೇಪ್ ಮಾಡಿದ, ಇವಳ ನಾನು ಯಾವ್ದಲ್ಲಿ ಎಸ್ಕೇಪ್ ಮಾಡಿದ್ ಗೊತ್ತಾ? ಟೆಂಪದಲ್ಲಿ ಜಗ್ಗೇಶ್ ಅಣ್ಣ. ಬೇಡ ಅಂದ್ರೆ ನೀನ್ ಬಿಡ್ತೀಯ ಬಾ ಮಾಡು. ಹಾಗ ಬನ್ನಿ ದಾರಿಗೆ. ಆರತಿ ಎತ್ತಿರೇ ಕೈ ಮಂಜೆ
ಕಳ್ಳ ಮಂಜ. ಸಾರಿ ರೀ, ಜಗ್ಗೇಶನ ನೋಡ್ಬಿಟ್ಟು ಅದೇ ಫೀಲ್ ಬಂದ್ಬಿಡ್ತು. ಅವರಲ್ಲಿ ಕೂತ್ಕೊಂಡು ಎಲ್ಲರಿಗೆ ಫೀಲಿಂಗ್ಸ್ ಏ ಕೊಡು. ರೀ ಬೇಗ ಸ್ನಾನ ಮಾಡ್ಕೋ ಬನ್ರಿ. ಯಾಕೋ ಒಂದೇ ಒಂದ್ ಚಿಕ್ಕರ್ಕೆ ಇದೆ ರೀ. ಇಷ್ಟು ವರ್ಷ ಆದ್ರೂ ನನ್ನ ಹೋಟೆಲ್ ಒಂದು ಬೆಳಿಲಿಲ್ಲ ರೀ. ಅಯ್ಯೋ ಚಿನ್ನ, ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಮಾಡುದು? ನಾ ಸಂಜೆ ಬರುವಾಗ ಕೊಲ್ತೋದ ಟೊಮೆಟೊ ನೀರುಳ್ಳಿ ಎಲ್ಲ ತರ್ತೇನೆ, ಅದನ್ನ ತಿನ್ನು. ಸಣ್ಣವಳಲ್ಲ ದೊಡ್ಡ ಜಂತುಳನೇ ಆಟ. ಮತ್ತೆ ದಿನಾಲು ವಾಂತಿ ಮಾಡಿದ್ರೆ ಅವಳು ಉಳಿತಾಳ. ರೀ ನನಗೂ ವಾಂತಿ ಮಾಡ್ಬೇಕು ಅನಿಸ್ತಿದೆ ರೀ. ನಿಂಗೆ ಸಹ ವಾಂತಿ ಮಾಡ್ಬೇಕಾ? ಅದಕ್ಕೆ ಬೆಳ್ಳಿಗೆ ಬೇಗ ಎತ್ತು, ಬೆಳ್ಳುಳ್ಳಿ ತಿನ್ಬೇಕು, ಆಮೇಲೆ ಒಂದ್ ಲೀಟರ್ ಬಿಸಿ ಬಿಸಿ ನೀರು ಕುಡಿಬೇಕು, ಆಮೇಲೆ ಬ್ಯಾಗೆ ಕೈ ಹಾಕಿ ವಾಂತಿ ಮಾಡ್ಬೇಕು. ನಾನು ಹೇಳಿದ್ದು ಅಪ್ಪಣ್ಣ ನೋಡ್ರಿ, ವರ್ಷ ವರ್ಷಕ್ಕೂ ನನ್ ಮಗು ಇರ್ತಿರ್ತಾನೆ. ಹಾಗಾದ್ರೆ ಅಪ್ಪಣ್ಣಂದು 50 ವರ್ಷ ಆಗುವಾಗ ಹಾಫ್ ಸೆಂಚುರಿ ಆಗ್ತದ ಅಂತ. ಅದೆಲ್ಲ ಬಿಡ್ರಿ, ನಾವಿಬ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹೋಗಿ ಅಲ್ಲಿರೋ 1100 ಮೆಟ್ಟ ಮೇಲೆ ಮೆಟ್ಲು ಮೇಲೆ ನನ್ನ ಎತ್ಕೊಂಡು ಹತ್ತಿದ್ರೆ ನಿಮ್ಮ ಮಕ್ಕಳಾಗುತ್ತೀರಿ. ಮಕ್ಕಳಾಗ್ಬೇಕಂದ್ರೆ ಹತ್ಬೇಕಾದದ್ದು ದೇವಸ್ಥಾನ ಮೆಟ್ಲು ಅಲ್ಲ ಕಣೆ, ಮಂಚ ಕಣೆ, ಮಂಚ. ಯಾರ್ಯಾರು ಮಂಚ ಹತ್ತಿದ್ರೆ ಅವ್ರು ಸುಮ್ಮನಿರ್ತಾರ? ನಮ್ಮನೆ ಮಂಚ ಕಣೆ. ಅದಕ್ಕೆ ಬೆಳ್ಬೆಳಿಗೆ ಹೋಗಿ ಪರಿಹಾರ ಅಂತ 500 ವಂಜನ ಕೂಟ ಹಾಕ್ಸಿದೀನಿ ರೀ. 500 ವಂಜನ ಕೂಟ ಏನಂತ ರೀ? ಹಾರ್ಟ್ ಅಟ್ಯಾಕ್ ಆಯ್ತು. ಕೂತ್ಕೊಳ್ಳಿ. ಅದಕ್ಕೆ ರೀ ಪೂಜೆನ ಅರ್ಧಕ್ಕೆ ಯಾವಾಗ್ಲೂ ನಿಲ್ಲಿಸ್ಬೇಡಿ ಅಂತ ಹೇಳೋದು. ನೋಡಿ ಯಾವ ಎಫೆಕ್ಟ್ ಆಗಿದೆ. ಇರಿ ದೀಪ ಹಚ್ಬಿಟ್ಟು ಬರ್ತೀನಿ. ನೀನ್ ದೀಪ ಹಚ್ಚೋದೊಳಗೆ ನನ್ ದೀಪ ಎಲ್ಲಿ ಯಾರು ಹೋಗ್ತದೆ? ಬೇಗ ಡಾಕ್ಟರ್ಗೆ ಫೋನ್ ಮಾಡಿ. ಹಲೋ ಡಾಕ್ಟರ್. ಹಲೋ ಡಾಕ್ಟರ್ ಸದಾನಂದ ದುರ್ಗಪ್ಪ ಕಾಳಿ ಸಾಕಿನ್ ಸುಲ್ತಾನ್ಪುರ ಪೋಸ್ಟ್ ಕಳಸ್ ತಾಲೂಕು ಕುಂದಗಳ ಜಿಲ್ಲಾ ಧಾರವಾಡ ದೇಶ ಕರ್ನಾಟಕ ಏಷ್ಯಾ ಖಂಡ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಡಾಕ್ಟರ್ ನಾನು ನಿಮ್ಮ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಫೋನ್ ಮಾಡಿದಲ್ಲ. ಹೇಗಾಯ್ತು? ನನ್ನ ಹೆಂಡತಿಯಿಂದ ಡಾಕ್ಟರ್. ಓ ಹೆಂಡತಿ ಇಸ್ ವೆರಿ ಡೇಂಜರ್, ವೆರಿ ಡೇಂಜರ್. ಯು ಡೋಂಟ್ ವೆರಿ, ಐ ವಿಲ್ ವಿತ್ ಮೈ ಕಮಿಂಗ್ ಮೈ ಟೈಮ್. ಓಕೆ ಡಾಕ್ಟರ್. ಮತ್ತೆ ಪೇಷಂಟ್ ನ ಚೇರ್ ಅಲ್ಲಿ ಕೂತಿದ್ದೀರಿ? ಎಂಟ್ರಿಗೆ ಬಿಲ್ಡಪ್ಸ್ ಇರ್ಲಿ ಅಂತ. ಪೇಷಂಟ್ ಹೆಸರೇನು? ಅದು ನಂದು ಪ್ರಾಪರ್ಟಿ, ನೀವು ಬಿಲ್ಡಿಂಗ್ ಕಟ್ಟುದು ಬೇಡ. ನಿಮ್ದು ಪ್ರಾಪರ್ಟಿ ಅಲ್ಲಿ ಉಂಟು. ಪೇಷಂಟ್ ಹೆಸರು ಹೇಳಿ. ಓ ಪೇಷಂಟ್ ಹೆಸರು ಚಿ. ನಿನ್ನ ಹೆಸರು ಪೂನ? ನಾನು ಚಿ ಅಂತ ಹೇಳಿತು, ನಾಚಿ ಅಂತ. ಯಾರಾದ್ರೂ ಗಂಡನ ಹೆಸರು ಹೇಳ್ತಾರ? ಅಯ್ಯೋ ನೀನ್ ಹೇಳಬೇಕಮ್ಮ, ಹೇಳದೆ ಇದ್ರೆ ನನಗೆ ಮುಂದಿನ ಡೈಲಾಗ ನೆನಪಾರೋಗುತ್ತೆ. ಡಾಕ್ಟ್ರೇ ನೀವ್ ಡೈಲಾಗ್ ಮಾಡ್ಕೊಡ್ರೆ ಎತ್ತೋಕೆ ಅಂತ ನಾನಿಲ್ವಾ ನಿಮ್ಮ ಅಸಿಸ್ಟೆಂಟ್. ಅದಕ್ಕೆ ನನ್ನ ಅಸಿಸ್ಟೆಂಟ್. ಡಾಕ್ಟರ್ ನನ್ನ ಹೆಸರು ಲಕ್ಷ್ಮೀಪತಿ ಅಂತ ಬರೀರಿ ಡಾಕ್ಟರ್. ಅಯ್ಯೋ ಯಾವ್ದೋ ಒಂದು ಪತಿ ಏನ್ರಿ ನಿಮ್ ಪಜಿತಿ? ಹಾರ್ಟ್ ಅಟ್ಯಾಕ್ ಡಾಕ್ಟರ್. ಇದಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ತೋರಿಸಿದೀರಾ? ಏನ್ ಹಾರ್ಟ್ನ? ಡಾಕ್ಟ್ರೇ ರಿಪೋರ್ಟ್ ತಗೊಳ್ಳಿ. ರಿಪೋರ್ಟ್ ಕೊಡಮ್ಮ ಇಲ್ಲಿ. I can't believe this. Oh my god.
ನೀವು ಸಿಗರೆಟ್ ಸೇಯ್ತಾ ಇದ್ರ? ಅದು ಅಭ್ಯಾಸ ಇಲ್ಲ ಡಾಕ್ಟ್ರೆ. ಹಾಗಾದ್ರೆ ಇದ್ರಲ್ಲಿ ಹೋಗಿ ಹೇಗೆ ಹೇಗೆ ಬಂದು? ಅದು ಮೋಸ್ಟ್ಲಿ ನನ್ನ ಹೆಂಡತಿದು ಡಾಕ್ಟ್ರೆ. ನಿಮ್ಮ ಹೆಂಡತಿ ಸಿಗರೆಟ್ ಸೇಯ್ತಾರ? ಸಿಗರೆಟ್ ಅಲ್ಲ ಡಾಕ್ಟ್ರೆ, ಅವಳು ಮಾಡೋ ಕರ್ಪೂರ ಆರತಿದು ಡಾಕ್ಟ್ರೆ. Because my name is Aarti. Don't take me for spoorti. Hey, ನಿಮ್ಮ ಹೆಂಡತಿ ಆರ್ತಿ ಆದ್ರೆ ಇದರಲ್ಲಿ ಇಷ್ಟೊಂದು ಹೊಗೆ ಹೆಂಗ್ರಿ ಬಂತು? ತೋರಿಸ್ತೀನಿ ಡಾಕ್ಟರ್. ಲೇ ಹೋಗಿ ಅವ್ರಿಗೆ ಡೆಮೋ ತೋರಿಸಿ. ದಂಡನೆ ಹೇಳ್ತಿದ್ದೇನೆ, ಹೋಗಿ ಡೆಮೊ ತೋರ್ಸಿ. ಅಯ್ಯಯ್ಯೋ ನಾ ತೋರ್ಸಲ್ಲಪ್ಪ, ಆಮೇಲೆ ನೀವು ನನ್ನ ಮೇಲೆ ಅನುಮಾನ ಪಟ್ಟರೆ? ಏನ್ ಅನುಮಾನ ಇಲ್ಲ, ಗಣೆ ಹೋಗಿ ತೋರ್ಸಿ. ಸಾರಿ ರೀ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಪೂಜ್ಯೇಶು ಮಾತಾ ಉಪೇಶು ಲಕ್ಷ್ಮೀ ಕ್ಷಮಯ ಧರಿತ್ರಿ ಜಗದೇಶು ಜೋರ್ ಆಗ್ತುಂಟಮ್ಮ, ನನ್ನನ್ನು ಒಮ್ಮೆ ಒಳ ಕರ್ಕೊಂಡು ಹೋಗಮ್ಮ. ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ನನ್ನ ಗಂಡಂಗೆ ಏನ್ ಮಾಡ್ತೀರಾ? ಗಂಟೆ ಹೊಡೆದು ನಮಸ್ಕಾರ ಮಾಡ್ತೀವಿ. ಇಂಜೆಕ್ಷನ್ ಮಾಡ್ತೇವೆ ಡಾಕ್ಟ್ರೆ. ಇಂಜೆಕ್ಷನ್ ಕೊಡೋದಾದ್ರೆ ನರ್ಸಮ್ಮನೆ ಕೊಡ್ಲಿ ಡಾಕ್ಟ್ರೆ. ನನ್ ಮುತ್ತು ಬಂಗಾರ ಸೊಳ್ಳೆ ಕಚ್ಚಿದ್ರೆ ತಡ್ಕೊಳಲ್ಲ, ಅಂತದ್ರಲ್ಲಿ ಸೂಜಿ ಚುಚ್ಚಿದ್ರೆ ತಡ್ಕೊಳತ್ತಾ? ನಾ ಸೂಜಿ ಚುಚ್ಚಿದ್ರೆ ನನ್ನ ಎದಕ್ಕೆ ಹಾರಿ ಚುಚ್ಚಬೇಕಾಗುತ್ತೆ ಡಾಕ್ಟ್ರೆ? ಬೇಡ ಡಾಕ್ಟ್ರೆ ಬೇಡ. ಏನು ವರ್ಕೌಟ್ ಆಗಿಲ್ಲ, ಎಂತ ಆಗುದಿಲ್ಲ ಕಣೆ, ಒಂದು ಸಣ್ಣ ಇಂಜೆಕ್ಷನ್ ಕೊಡುದಷ್ಟೇ. ನರ್ಸಮ್ಮ ನಂಗೊಮ್ಮೆ ಇಂಜೆಕ್ಷನ್ ಕೊಡಮ್ಮ. ಆಪರೇಷನ್ ಎಷ್ಟೊತ್ತಾಗುತ್ತೆ? ಒಂದ್ ಅರ್ಧ ಗಂಟೆ ಆಗುತ್ತಮ್ಮ. ನಂಗೊಂದ್ ಎರಡ್ ನಿಮಿಷ ಟೈಮ್ ಕೊಡ್ತೀರಾ? ಯಾಕೆ? ಒಂದೇ ಒಂದ್ ಹಾಡು ಹಾಡ್ಬಿಡ್ತೀನಿ. ಹಾಡು ಬಟ್ರೆ ಇನ್ನು ಈ ಕಿವಿ ಎಷ್ಟೆಷ್ಟು ಹಾಡು ಕೇಳ್ಬೇಕು. ಈ ಸಾಂಗ್ಗು ಆ ಡ್ಯಾನ್ಸಿಗೂ ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ. ನರ್ಸಮ್ಮ ನಂಗೆ ಎದೇನೋ ಜೋರ್ ಆಗ್ತುಂಟಮ್ಮ, ಒಳ್ಳ ಕರ್ಕೊಂಡು ಹೋಗಮ್ಮ. ಡಾಕ್ಟ್ರೆ ಆಪರೇಷನ್ ಎಷ್ಟೊತ್ತಾಗುತ್ತೆ? ಹೇಳಿದಲ್ಲಮ್ಮ ಅರ್ಧ ಗಂಟೆ ಆಗುತ್ತೆ. ಪದೇ ಪದೇ ಕೇಳ್ಬೇಡ, ನನಗೆ ಡೈಲಾಗ್ ಕೂತ್ಕೊಳ್ಳಲ್ಲ ಮೊದ್ಲೇ. ತಂಗಿಮ್ಮ ನನ್ನ ಗಂಡ ನನ್ನ ಕಾಲ್ ಗಂಟೆ ಬಿಟ್ಟೇ ಇರ್ತಿರ್ಲಿಲ್ಲ, ಅಂತದ್ರಲ್ಲಿ ಅರ್ಧ ಗಂಟೆ ಬಿಟ್ಟು ನನ್ನ ಇರ್ತಾನೆ. ನೀನೇ ಆಪರೇಷನ್ ಥಿಯೇಟರ್ ಒಳಗಡೆ ನಿಂತ್ಕೊಂಡು ಜೋಪಾನ ನೋಡ್ಕೋಬೇಕಮ್ಮ. ಯೂ ಡೋಂಟ್ ವರಿ ಅಕ್ಕಯ್ಯ, ನಿಮ್ ಗಂಡನ ನಾನು ನನ್ನ ಗಂಡಿನ ತರ ನೋಡ್ಕೊಂತೀನಿ. ಇದಾದ್ರೂ ಒಳ್ಳೆ ವರ್ಕೌಟ್. ತಂಗಿಯಮ್ಮ ನಿಮ್ ಮನ್ಸು ಎಷ್ಟು ಒಳ್ಳೇದಮ್ಮ. ಅಮ್ಮ ನಿಮ್ ಮನೆ ಹಾಳಾಗುವಾಗ ಮೊದ್ಲ ಪೇಷಂಟ್ ತಂದಿದ್ರ ಮೇಲೆ ಕೂರ್ಸಮ್ಮ. ಎತ್ತಲ್ಲ ನಾನೇ ಕೂತ್ಕೊಳ್ತೇನೆ. ಡಾಕ್ಟ್ರೆ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗಿ ಏನ್ ಮಾಡ್ತೀರಾ? ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಬಿದ್ದಿರೆ ನರ್ಸಮ್ಮ ನನ್ನ ಬೇಗ ಒಳ್ಳೆ ಕರ್ಕೊಂಡು ಹೋಗಮ್ಮ. ಅಮ್ಮ ಅಮ್ಮ ಹೇಳಮ್ಮ
ನಿನ್ ದಿನ ಆರ್ತಿ ದೇವ್ರಿಗೆ ಏನಂತ ಪೂಜೆ ಮಾಡ್ತಿದ್ದಮ್ಮ ಅವ್ರ ಸುಖವಾಗಿರ್ಲಿ ಅಂತ ಅವ್ರು ತುಂಬಾ ಸುಖವಾಗಿದ್ದಾರೆ ನಿನ್ ಗಂಡ ನಮ್ ನರ್ಸ್ ಜೊತೆಗೆ ನೀನ್ ಹೋಗು ಹಾಗಿರಿ ನನ್ ಗತಿ ಅದೋ ಗತಿ ಜೊತೆಗಾರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ಹಾ ನೋಡಿ ಅದೇನು ಅಂತಾರಲ್ಲ ಅಮೃತ ಜಾಸ್ತಿ ಆದ್ರೆ ಅದು ವಿಷ ಆಗೋಗುತ್ತಂತೆ ಅಂತ ಆ ತರ ಈ ಕಾನ್ಸೆಪ್ಟ್ ಅತಿಯಾದ ಪತಿ ಭಕ್ತಿ ಕೊನೆಗೆ ಪತಿದೇ ತಿಥಿ ಆಗೋ ತರ ಆಯ್ತು ಪರಿಸ್ಥಿತಿ ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ರಕ್ಷಿತಾ ಮೇಡಮ್ ಮಿಂಚು ಇವತ್ತು ಆಕ್ಚುಲಿ ಅವ್ರ ಎಂಟ್ರೆನ್ಸ್ ತುಂಬಾ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ನಂಗೆ ಇಬ್ರದ್ದು ಎಂಟ್ರಿ ತುಂಬಾ ಇಷ್ಟ ಆಯ್ತು ಬಟ್ ಅದ್ ಆದ ತಕ್ಷಣ ನಮ್ ಡಾಕ್ಟರ್ ಎಂಟ್ರಿ ಕೊಟ್ರು ಅಂಡ್ ಸದಾನಂದ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ರೆ ನೀವು ವೆರಿ ವೆರಿ ಸೂಪರ್ ವಾಣಿ ಅವ್ರಿಗೆ ತುಂಬಾ ಚಿಕ್ಕ ಪಾತ್ರ ಇತ್ತು ಸೊ ಬಹುಶಃ ಅವ್ರ ಪಾತ್ರದಲ್ಲಿ ಎಷ್ಟು ಮಾಡಬಹುದಾಗಿತ್ತು ಅವರು ಅಷ್ಟು ಮಾಡಿದ್ರು ಅನ್ಸುತ್ತೆ ನನಗೆ ಈ ನಾಟಕದ ಹೀರೋ ಅಂದ್ರೆ ಸದಾನಂದ ಸೂಪರ್ ಮಿಂಚು ಮತ್ತೆ ಸೂರಜ್ ಅವರು ಆರತಿ ಎತ್ತೋ ಘಳಿಗೆ ಅವನು ಎದ್ದು ಕೂತ್ಕೊಳ್ಳೋ ಘಳಿಗೆ ಅವನು ಮಲ್ಕೊಂಡ ರೀತಿ ಅವನು ಎದ್ದು ಕೂತ್ಕೊಂಡ ಮೇಲಂತೂ ಇಬ್ರು ಸೇರಿ ಸ್ಟೇಜ್ ತುಂಬ್ಕೊಂಡ್ಬಿಡ್ತಪ್ಪ ಸಾಕಷ್ಟು ಕಡೆ ಬ್ರೈಟ್ ಮೂಮೆಂಟ್ಸ್ ಇದ್ವಿ ಆಮೇಲೆ ಗುಂಡಮ್ಮ ಅವ್ರದ್ದು ಅದ್ಭುತ ಎನರ್ಜಿ ಇವನು ಮೊದಲೇ ಕಪ್ಪು ಆ ಕಾಡ್ಗೆ ಇಟ್ಬಿಟ್ಟು ಕಾಡ್ಗೆ ಇವನಿಗಿಂತ ಬೆಳ್ಳಗಿರೋದ್ರಿಂದ ಕಾಣ್ತಿದೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಟೈಮಿಂಗ್ಗಳೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡ್ದ ಅವನಿಗೆ ಬರೆದ ಪೋರ್ಷನ್ಸನ್ನ ನೀಟಾಗಿ ಅಟೆಂಡ್ ಮಾಡ್ದ ನರ್ಸ್ ಮಿಟಿಕ್ಲಾಡಿ ಪಾತ್ರ ಸಣ್ಣದಾಗಿದ್ರು ಅಚ್ಚುಕಟ್ಟಾಗಿ ಮಾಡಿದ್ರಿ ಇನ್ನು ಡಾಕ್ಟ್ರು ಇವನು ಅಲ್ಲೊಂದು ಕಡೆ ಅವನ ಬಯೋಗ್ರಫಿ ಅವನು ಕಷ್ಟ ಎಲ್ಲ ಹೇಳ್ಕೊಂಬಿಟ್ಟ ಮೊದಲೇ ನಂಗೆ ಡೈಲಾಗ್ ಕೂರಲ್ಲ ಅಂತ ಸೊ ಓವರ್ ಆಲ್ ಚೆನ್ನಾಗಿತ್ತು ಗುಡ್ ಸೂಪರ್ ಸೂಪರ್ ಬೆಟ್ರೆ ಥ್ಯಾಂಕ್ ಯು ಸೋ ಮಚ್ ಜಗಣ ಓವರ್ ಆಲ್ ಆಕ್ಟು ಚೆನ್ನಾಗಿದೆ ತುಂಬಾ ಎನರ್ಜೆಟಿಕ್ ಆಕ್ಟ್ ಇದು ಅದರಲ್ಲಿ ಈ ಅಮ್ಮನಿಗೆ ಎಷ್ಟು ಎನರ್ಜಿ ಇದೆ ಅಂತ ನೋಡಕ್ಕೆ ಅವ್ನು ಖುಷಿ ಆಗುತ್ತೆ ವಂಡರ್ಫುಲ್ ಏನಂದ್ರೆ ಒಂದು ಡ್ಯಾನ್ಸ್ ಮಾಡಿ ಡೈಲಾಗ್ ತಗೊಂಡು ಕಾಮಿಡಿ ಮಾಡಿ ತಿರ್ಗಾ ಬಂದವ್ರಿಗೆಲ್ಲ ಉತ್ತರ ಕೊಡೋದಿದೆಯಲ್ಲ ಆ ಎನರ್ಜಿ ಲೆವೆಲ್ ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅದು ನನ್ನ ಪ್ರಕಾರ ಶಿ ಸ್ಟುಡ್ ವೆರಿ ವೆಲ್ ಇದರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಂತಿದೆ ನಮ್ಮ ಮಂಗಳೂರು ತುಂಬಾ ಒಳ್ಳೆ ಕಲಾವಿದ ಅವನು ಅವನಿಗೆ ಇರೋ ಬಣ್ಣವೇ ಅವನಿಗೆ ಇನ್ನೂ ಡೀಪ್ ಕೋರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅನ್ನೋ ಥರ ಮಾಡಿಸ್ಬಿಟ್ಟು ಇದರಲ್ಲಿ ಡಾಕ್ಟ್ರು ಪಾರ್ಟ್ ಇದೆಯಲ್ಲ ಅವನಿಗೇನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸು ಅವನಿಗೆ ಹೈ ಪಿಚ್ಚಲ್ಲಿ ಮಾತಾಡಿದ್ರೆ ಅವನದು ಬೇಜಾರು ಅನಿಸಲ್ಲ ಸೂಟ್ ಆಗುತ್ತೆ ಅವನಿಗೆ ಅವನಿಗೆ ಸೂಟ್ ಆಗುತ್ತೆ ಅದು ಒಂದೊಂದು ಆರ್ಟಿಸ್ಟ್ಗೆ ತುಂಬಾ ಅದೃಷ್ಟ ಅದು ನರಸಿಂಹರಾಜ್ ಅವ್ರಿಗಿತ್ತು ಆ ವಯಸ್ಸು ಅವ್ರ ಹೈ ಪಿಚ್ಚಲ್ಲಿ ಹೋಗ್ಬಿಟ್ಟು ಅಯ್ಯೋ ಅಂತ ಅಂದ್ರೂ ಕೂಡ ಚೆನ್ನಾಗಿ ಕೇಳೋದು ಅವ್ರದು ಏನ್ ಮಾಡ್ತಿದ್ದೀರಿ ಅಂತ ಅವ್ನು ಅದಕ್ಕೂ ಚೆನ್ನಾಗಿ ಕೇಳೋದು ಸೊ ಹಂಗೆ ಅವನಿಗೆ ಎರಡು ಜರ್ನಿನೂ ಅವನಿಗೆ ಚೆನ್ನಾಗಿದೆ ವಾಯ್ಸು ಮಾಡ್ಲೇಷನ್ ಅಲ್ಲಿ ಮೇಲೋದ್ರು ಚೆನ್ನಾಗಿರುತ್ತೆ ಸೊ ಆ ನಿಟ್ಟಲ್ಲಿ ನೋಡಿದಾಗ ಅವನು ತುಂಬಾ ಬೆಸ್ಟ್ ಆಗಿ ಕಾಣಿಸ್ಬಿಟ್ಟ ಮೇಲಲ್ಲಿ ತುಂಬಾ ಎನರ್ಜಿ ಇದೆ ಟೈಮಿಂಗ್ ಚೆನ್ನಾಗಿದೆ ಒಳ್ಳೊಳ್ಳೆ ನಾಟಕಗಳು ಸಿಕ್ಬಿಟ್ರೆ ಮಾತ್ರ ಅವನು ಸಿಕ್ಕಾಪಟ್ಟೆ ಮಜಾ ಕೊಡ್ತಾನೆ ಅವನು ಓವರ್ ಆಲ್ ಎಲ್ಲರೂ ಬೆಸ್ಟ್ ಎಫರ್ಟ್ ಹಾಕಿದಾರ ಒಂದು ಸಣ್ಣ ಥ್ರೆಡ್ ಮಜಾ ಕೊಡತ್ರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಈ ಮಜಾ ಹೀಗೆ ಮುಂದುವರಿಯುತ್ತೆ ಜಡ್ಜಸ್ ಅವರು ಸೀಕ್ರೆಟ್ ಮಾರ್ಕ್ಸ್ ನ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಈಗ ಗ್ಯಾಂಗ್ ಜೊತೆ ಗ್ಯಾಲರಿ ಕಮ್ ಆನ್ ಈಗ ನೆಕ್ಸ್ಟ್ ಬರ್ತಾ ಇರೋರು ನೋಡಿದಾಗೆಲ್ಲ ನನ್ ಟಕ್ ಅಂತ ಜ್ಞಾಪಕ ಬರೋದು ಏನ್ ಗೊತ್ತಾ ನಾವು ಆಲ್ ಶೂಟಿಂಗ್ ಅಲ್ಲೆಲ್ಲ ನಡೀತಾ ಇದ್ರೆ ನಾವೆಲ್ಲ ಸೈಡ್ ವಿಂಗ್ ಅಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ವಿ ಚೆನ್ನಾಗಿತ್ತು ಅದು ಅದ್ಭುತ ನಂಗೆ ಭಾಳ ಸಂತೋಷ ಆಯ್ತು ಇವತ್ತು ಆನಂದನಿಗೆ ಹುಟ್ಟದಪ್ಪ ನೀವೆಲ್ಲ ಬಂದು ಈ ಕಾಮಿಡಿ ಕಿಲಾಡಿ ವೇದಿಕೆ ಮೇಲೆ ಅವ್ನು ಸರ್ಪ್ರೈಸ್ ಆಗಿ ಹೇಳಿ ಬಂದಿರೋ ಮಜಾ ಆಯ್ತಲ್ಲ ಆಕ್ಚುಲಿ ಅವ್ರ ಫ್ಯಾಮಿಲಿ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಸ್ಪೆಷಲಿ ಇಸ್ ವೈಫ್ ಅನ್ಸುತ್ತೆ ಯಾರಿಗೂ ಗೊತ್ತಾ ಗೊತ್ತಿಲ್ಲ ತುಂಬಾ ಒಂದು ದೊಡ್ಡ ಸೀರಿಯಲ್ ಮಾಡ್ತಿದ್ದಾರೆ ಆನಂದ್ ಅವರು ಡಿರೆಕ್ಟ್ ಮಾಡ್ತಿದ್ದಾರೆ ಅಂಡ್ ಪ್ರತಿ ರಾತ್ರಿ ಹಿ ಗೋಸ್ ಟು ಚಿಕ್ಕಮಂಗ್ಳೂರ್ ಟ್ರಾವೆಲ್ಸ್ ಬ್ಯಾಕ್ ಫಾರ್ ಕಾಮಿಡಿ ಖಿಲಾಡಿಗಳು ಮತ್ತೆ ವಾಪಸ್ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಮನೆಯಲ್ಲೇ ಇರುವಂತೆ ಅಯ್ಯಮ್ಮನ ಬಹಳ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅಯ್ಯಮ್ಮ ಬಸ್ ಹತ್ಕೊಂಡು ಇವ್ರು ನೋಡ್ಕೊಂಡು ಹೋಗುತ್ತಂತೆ ನಿಮ್ ಗಂಡನಿಗೆ ಏನಾಗಿದೆ ಅದಾಯ್ತಮ್ಮ You're a very, very supporting wife. So first of all, our henti jora chappale takke. What a wonderful wife she is. Modlige brand owner ge.
ಬ್ರ್ಯಾಂಡ್ ಬರ್ತ್ಡೇ ಇವತ್ತು, ಎರಡು ಒಳ್ಳೆ ಬ್ರ್ಯಾಂಡ್ ಕೊಟ್ಟಿದ್ರ ಕನ್ನಡಕ್ಕೆ, ಅಚ್ಚ ಕನ್ನಡ ಬ್ರ್ಯಾಂಡ್ಗಳು ಅಣ್ಣ ತಮ್ಮ ಇಬ್ರು. ಸಿನಿಮಾಗೆ ಸಂಬಂಧ ಪಟ್ಟಂಗೆ ಇದೆಲ್ಲದಕ್ಕಿಂತ ಜಾಸ್ತಿ ಇಷ್ಟು ಕನಸಿದೆ ಅವನಿಗೆ. ನೀವೆಲ್ಲ ಸೇರಿ ಅದನ್ನ ನೆರವೇರಿಸಬೇಕಾಗಿ ನನ್ನ ಒಬ್ಬ ಕನ್ನಡ ಪ್ರೇಕ್ಷಕಾಗಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ. ಸಿನಿಮಾದಲ್ಲಿ ತುಂಬಾ ದೊಡ್ಡ ಲೆವೆಲ್ಗೆ ನೀವೇ ಬೆಳೆಸಬೇಕು. ಅಮ್ಮ ಸುಳ್ಳಿಲ್ದಾಗ ನಿಮ್ಮ ಗಡ್ಡನ ಬಗ್ಗೆ ಎರಡು ಮಾತೇಳಮ್ಮ. ನಮಸ್ತೆ ಎಲ್ರಿಗೂ. ಅವರು ಆಕ್ಚುಲಿ ಇಸ್ ಎ ವೆರಿ ನೈಸ್ ಪರ್ಸನ್. ಎಲ್ಲ ಗಣಿತರ ಬಗ್ಗೆ ಹೇಳ್ತಿದ್ದೀರ ಹಂಗೆ ಹೇಳ್ತಾರೆ, ಹೇಳಿ ಹೇಳಿ ಪರವಾಗಿಲ್ಲ ಕೇಳಿಸ್ಕೊಡ್ತೀವಿ. ಇಲ್ಲ ಏನಂದ್ರೆ ಅವರು ತುಂಬ ಜೋವಿಯಲ್ಲು, ಇಲ್ಲಿ ಹೆಂಗ್ ಆಂಕರಿಂಗ್ ಆ ತರ ಅಷ್ಟೆಲ್ಲ ಜೋವಿಯಲ್ ಆಗಿ ಮನೇಲಿ ಇರಲ್ಲ ಅಲ್ವಾ, ಫ್ರಾಂಕ್ ಹಂಗೆ ಒಂದೊಂದೇ ಬರಲಿ. ಬಟ್ ಈಸ್ ಎ ವೆರಿ ಸೀರಿಯಸ್ ಮ್ಯಾನ್, ಅಟ್ ದ ಸೇಮ್ ಟೈಮ್ ಈಸ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಎ ವೆರಿ ನೈಸ್ ಹಸ್ಬೆಂಡ್, ವೆರಿ ಗುಡ್ ಹಸ್ಬೆಂಡ್. ಎಂತ ಮುದ್ದಾದ ಹೆಣ್ಮಗುನ ನೀನು ಕೊಟ್ಟಿದ್ಯಾ ಅವನಿಗೆ ಅಂದ್ರೆ ಅದಕ್ಕೆ ಏನ್ ಧೈರ್ಯ ಅಂದ್ರೆ ಅವನಿಗಿದ್ದ ಧೈರ್ಯನೇ ಇದೆ. ಅದನ್ನು ಬಂಟೆ 8 ತಿಂಗಳು ಏನೋ ಇರ್ಬೇಕು, ಅದಕ್ಕೆ 9 ತಿಂಗಳು ಇರ್ಬೇಕು, ಆಗಲೇ ಚಪ್ಪಾಳೆ ಹೊಡೆಯತ್ತೆ. ಇನ್ನೊಂದು ಮಾಡತ್ತೆ, ದಯಮಾಡಿ ಆ ಮಗುನ ತಂದು ನಮ್ಮ ಕೈ ಕೊಟ್ಬಿಟ್ಟು. ಅವಳ ಹತ್ರ ಒಂದೇ ಒಂದು ಕೇಳ್ಬೇಕಾದ್ರೆ ಬಾಬಂಗರ್ ಇಲ್ಲಿ ಅಮ್ಮ ಕೂಡ ಉಪ್ಪು ತುಪ್ಪ ಹೆಂಗಿರುತ್ತಮ್ಮ? ವಂಡರ್ಫುಲ್, ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ಸ್. 100 ವರ್ಷ ಚೆನ್ನಾಗಿ ಬಾಳಿ ಹಿಂಗೆ ಸಂತೋಷವಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ವರ್ಲ್ಡ್ ಈಸ್ ಮೈ ಫ್ಯಾಮಿಲಿ ಅನ್ನೋ ಒಂದು ಟ್ಯಾಗ್ ಲೈನ್ ಹೊತ್ತಿರೋ ವಾಹಿನಿ ಇದು. ಅಲ್ಲಿ ಸೇರಿರೋ ಹೃದಯಗಳು, ನಮ್ಮ ಮನಸ್ಸು ಅದೇ ಥರನೇ ಇದೆ. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಎಲ್ರಿಗೂ ಈ ಅವಕಾಶ ಮಾಡಿಕೊಟ್ಟಂತ, ರಾಘುಗಿರ್ಬೋದು, ನಿರ್ದೇಶಕರು ಇರ್ಬೋದು, ಸತಿ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ಮೆಮೊರಬಲ್ ಬರ್ಡೇ ಇನ್ ಮೈ ಲೈಫ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಇದೇ ಕಿಲಾಡಿಗಳ ಜೊತೆಗೆ ಬರ್ತೀನಿ, ಮತ್ತೆ ರಾತ್ರಿ 9 ಗಂಟೆಗೆ ಅಂತ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಈಗ ಸದ್ಯಕ್ಕೆ ಟಾಟಾ, ಸಿ ಯು, ಗುಡ್ ನೈಟ್ ಹೇಳ್ತಾ ಇದೀನಿ. ನೋಡ್ತಾ ಇರಿ, ಹೀಗೆ ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 2. ಕೋಪಾಡ್ ಬೈ ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್, ಫ್ರೀಡಮ್ ರಿಫೈನ್ಸ್ ಅಂಡ್ ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಫಾಗ್, ಅಸೋಸಿಯೇಟ್ ಸ್ಪಾನ್ಸರ್ DSP ಓಲ್ಡ್ ಟಾವನ್ ಅಂಡ್ ಸೋಡಾ, ಹಾಗೂ ಬಟರ್ಫ್ಲೈ ಹೋಮ್ ಅಪ್ಲೈನ್ಸಸ್. ಸಿ ಯು, ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ.